ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಲಜಶ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತರ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ಹರಿಕಥಾಮೃತ ಸಾರ ಗುರುಗಳ ಕರ್ಮದಿಂದಾಪನಿತುಪೇಳುವೆ ಪರಮ ಭಗವದ್ಭಕ್ತರಿದನಾದರದು ಕೇಳುವುದು. ಶ್ರೀಶನಂಗಿ ಸರ್ವಜಯುಗಳ ನಿರಾಶೆಯಿಂದಲಿ ಭಜಿಸೆ ಒಲಿದು ರಮಾಸಹಿತ ತನ್ನನ ಕೊಡುವ ಕರುಣಾಸಮುದ್ರ ಹರಿ. ಹೌದು, ಆ ಶ್ಲೋಕದ ಅರ್ಥವನ್ನು ನೋಡಿದ್ರೆ ಅಲ್ಲಿ ಹೇಳ್ತಾರೆ, ನಿರಾಶೆಯಿಂದಲಿ ಭಜಿಸೆ ಒಲಿದು. ಈ ಶಬ್ದಗಳು ಕೇಳುವಾಗ ಸ್ವಲ್ಪ ನಮಗೆ ಬರುತ್ತೆ, ನಾವು ದೇವರ ಭಜನೆ ಮಾಡಬೇಕು, ದೇವರದಕ್ಕೆ ಒಲಿಯುತ್ತಾನೆ, ದೇವರು ಒಲಿಯುತ್ತಾನೆ. ಅದನ್ನ ಶಾಸ್ತ್ರದಲ್ಲಿ ವಿಶೇಷವಾಗಿ ಹೇಳುತ್ತಾರೆ. ನಿನ್ನನ್ನು ಒಲಿಸುವ ತಪಸ್ಸು ಮಾಡುವ ಶಕ್ತಿ ಯಾರಿಗೂ ಇಲ್ಲ. ದೇವರನ್ನ ಒಲಿಸಬೇಕಾದ್ರೆ ಹಾ ನ ವಿದ್ಯೆಯ, ನನಗಿಷ್ಟು ವಿದ್ಯೆ ಇದೆ ಒಲಿ ಅಂದ್ರೆ ದೇವರು ಮಾತಾಡಲ್ಲಂತೆ. ನ ವಿದ್ಯೆಯ ನ ತಪಸ, ತಪಸ್ಸಿದೆ ಒಲಿಯಲ್ಲ. ಯಮೇವೇಶ ವೃಣುತೆ ತೇನ ಲಬ್ಧ ಯಂ ಏವ ಏಷಃ ವೃಣುತೆ, ಅಂದರೆ ಏಷಃ ಇವನೇ ಭಗವಂತನೇ. ಯಂ ವೃಣುತೆ ಯಾರನ್ನ ಭಕ್ತ ಅಂತ ಗ್ರಹಣ ಮಾಡುತ್ತಾನೋ ಅವರನ್ನ, ಅವನಿಗೆ ಮಾತ್ರ ಇವನು ಲಬ್ಧ. ಅರ್ಥ ಸರಿಯಾಗಿ ನೋಡಿದರೆ ಯಂ ಏಷ ಏವ ವೃಣುತೆ, ಇವನೇ ಯಾರನ್ನ ಇವನನ್ನ ಭಕ್ತ ಅಂತ ಸ್ವೀಕಾರ ಇವನೇ ಮಾಡುತ್ತಾನೋ ಅವರಿಗೆ ಇವನೇ ಲಬ್ಧ. ಈ ಸ್ವೀಕಾರ ಮಾಡುವುದು ಅಂದ್ರೆ ಏನು ವೃಣಿತೆ ಏನದು ಅಂದ್ರೆ ಹೇಳ್ತಾ ಇದ್ದಾರೆ. ಇದನ್ನ ಮನ್ಯು ಸೂಕ್ತದಲ್ಲಿ ಹೇಳ್ತಾರೆ, ವರುಣ ಹೇಳ್ತಾರೆ, ವರುಣೋ ಅಂತ ಬರುತ್ತೆ. ಏನ್ ಹೇಳೋ ಸೂಕ್ತದಲ್ಲಿ ಏನ್ ಬರುತ್ತೆ? ಎಷ್ಟೇ ಹೇ ಮನ್ಯೋರಿ ಭದ್ರ ಸಹಾಯಕ ಸಹಭೋಜ ಪುಷ್ಯತಿ ವಿಶ್ವ ಸಾಧ್ಯ ಮದ ಸಮಾಧಿ ಜಂಪಜಾ ಯುಜ ಸಹಸ್ರತೇನ ಸಹ ಸಹಸ್ವತ ಮನ್ಯುರಿಂದ್ರೋ ಮನ್ಯುರೇವ ಮನ್ಯುರಿಂದ್ರೋ ಮನ್ಯುರೇವಾಸ ದೇವೋ ಮನ್ಯುರ್ಹೋತ ವರುಣೋ ಜಾತವೇದಾ ವರುಣ ಅಂತ ಬರುತ್ತೆ. ಅಲ್ಲಿ ಮನ್ಯು ಹೋತ ವರುಣ ಮೂರು ಶಬ್ದಗಳು ಬರುತ್ತವೆ. ಮನ್ಯು ನಾಮಕ ಲಕ್ಷ್ಮೀ ನಾರಸಿಂಹ, ಅವನೇನಾಗಿದ್ದಾನೆ ಹೋತ್ರವಾಗಿದ್ದಾನೆ. ಹೋತ್ರ ಅಂದ್ರೆ ಹೇಳುತ್ತಾರೆ ಹನ್ನೊಂದು ಇಂದ್ರಿಯಗಳಲ್ಲಿ ತಾನೇ ತನ್ನ ರೂಪಗಳನ್ನಿಟ್ಟು ವಿಷಯ ಪದಾರ್ಥಗಳನ್ನೇ ದೇವತೆಗಳ ಮೂಲಕ ಹೋಮ ಮಾಡುವವ ಇವನೇ. ಅದಕ್ಕೆ ಮನ್ಯು ನಾಮಕ ನಾರಸಿಂಹನನ್ನ ಹೋತ ವರುಣ ಅದನ್ನ ಅದಕ್ಕೆ ತಕ್ಕಂತೆ ವರವನ್ನ ಕೊಡುವವ ನೀನೆ. ಅಲ್ಲ ಹೋಮ ನೀನು ಮಾಡಿಸ್ತೇಯಲ್ಲ, ನೀನೇ ಮಾಡಿಸಿ ನೀನೇ ವರ ಕೊಡು. ಅದಕ್ಕೆ ಹೇಳ್ತಾ ಇದ್ದಾರೆ, ಶ್ರೀಶ ನಂಭಿ ಸರೋಜ ಯುಗಳ ನಿರಾಶೆಯಿಂದಲಿ ಭಜಿಸೇ. ಅಂದರೆ ನಿರಾಶಾ ಅಂದ್ರೆ ಏನು? ಅಲ್ಲಿ ತುಂಬಾ ಸುಂದರವಾದ ಅರ್ಥವನ್ನು ಇಡ್ತಾ ಇದ್ದಾರೆ. ಆಶೆ ಯಾವುದು ಅಂತ ಹೇಳಿ, ನಮಗೆ ಎಲ್ಲ ಆಸೆ ಇದೆ, ಪರಾಕಾಷ್ಠ. ಯಾವ ಆಸೆ ಇದ್ರೂ ಅಡ್ಡಿ ಇಲ್ಲ, ಅಂದ್ರೆ ಪಾಪ ಬರಬಹುದು. ಒಂದಾಶೆ ಇದ್ರೆ ಅದರಷ್ಟು ಪಾಪ ಇನ್ಯಾವುದು ಇಲ್ಲ. ಯಾವುದರ ಆಸೆ? ಹಾ, ವಿಜಯದಾಸರು ಹೇಳುತ್ತಾರೆ, ಕುಷ್ಠನೆಂದೆನಿಸು ಭ್ರಷ್ಟನೆಂದೆನಿಸು, ಏನು ಬೇಕಾದರೂ ಮಹಾಪಾಪಿಷ್ಠನೆಂದೆನಿಸು, ವ್ಯಭಿಚಾರಿ ಎಂದೆನಿಸು, ಮಹಾಪಾಪಿಷ್ಠನೆಂದೆನಿಸು, ಎಲ್ಲ ಅನಿಸು, ಇಷ್ಟೇ ನಾನೇ ನೀನೆನ್ನುವ ಮತದಲ್ಲಿ ಪುಟ್ಟಿಸಬೇಡ ಹರಿಯೇ ಅಂತ. ಅಂದ್ರೆ ಆ ನಾನೇ ನೀನು ಅನ್ನುವಂಥ ಅಭಿಪ್ರಾಯ
ಅದರಲ್ಲಿ ಏನಿದೆ, ನನ್ನಲ್ಲಿ ಸ್ವಾತಂತ್ರ್ಯ ಇಲ್ಲ, ದೇವರ ಸ್ವಾತಂತ್ರ್ಯದ ಮೇಲೆ ಕಣ್ಣು, ಆಶೆ. ಆಶಾ ಅಂದ್ರೆ ಅಲ್ಲಿವರೆಗೂ ಹೋಗಿದೆ. ಆಶೆ ಯಾವುದು ನಮ್ದು ನೋಡಿ, ಪ್ರತಿಯೊಂದರಲ್ಲೂ ಕೂಡ ನಮ್ದು 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 ಅಂತಿರುತ್ತೆ. ಎಲ್ಲ ಎಲ್ಲ ಭಗವಂತನೇ ನಮ್ಮಿಂದ ಮಾಡಿಸೋದು, ನಾವು ಅಸ್ವತಂತ್ರರು ಅಂತ ಹೇಳಿಬಿಟ್ರೆ ಕೊನೆಗೆ ಪ್ರಯತ್ನ ಅದು ಕೂಡ ಅವನೇ ಮಾಡಿಸಬೇಕು ಅಂತ ಶ್ರೀಮದ್ ಆಚಾರ್ಯ ಹೇಳುತ್ತಾರೆ. ಏನು, ಒಬ್ಬ ಜೀವಿಯಿಂದ ಒಂದು ಕಾರ್ಯ ನಡೆಯಬೇಕಾದರೆ ಪುರುಷ ಪ್ರಯತ್ನ ಬೇಕು, ಅವನ ಸ್ವಭಾವ ಯೋಗ್ಯತೆ ಬೇಕು, ಅನಾದಿ ಕರ್ಮ ಬೇಕು ಅಂತ ಹೇಳುತ್ತಾ ಈ ಮೂರು ತದೇತತ್ರಯಂ ವಿಷ್ಣೋಹ ವಶಗಂ ಸರ್ವದೈವ, ದೇವರ ವಶವೇ ಆಗಿದೆ ಅಂತ ಹೇಳಿಬಿಡುತ್ತಾರೆ. ಅದು ಹೇಳಿದಾಗ ಒಂದು ಕಡೆ ಅಲ್ರಿ, ನಮ್ಮ ಪ್ರಯತ್ನನೂ ದೇವರೇ ಮಾಡಿಸೋದ? ಹೌದು, ಇನ್ನು ನಮ್ದೊಂತೇನು ಉಳಿದಿಲ್ಲಲ್ಲ, ಯಾಕೆ ಉಳಿಬೇಕು? ಅಲ್ರಿ, ನಮ್ದೊಂತಿಲ್ಲ, ಎಲ್ಲ ದೇವ್ರದೇನ ಅಂದ್ರೆ ನಮ್ದು ಅಂದ್ರೆ ನಾನೇ ಮಾಡಬೇಕು ಸ್ವಲ್ಪ ಅದು ಎಸ್ ನಂದು ನಂದು ಈ ಜೀವೋ ಇಗೋ ಅದು ಆಶಾ ಅಂದ್ರೆ ಸರಿಯಾದ ಮಾತಲ್ಲಿ ಹೇಳಿದ್ರೆ ದೇವರ ಸ್ವಾತಂತ್ರ್ಯ ಕದಿಯುವ ಆಶ, ಇಲ್ಲದ ಸ್ವಾತಂತ್ರ್ಯ ಪಚ್ಚಿಕೊಳ್ಳುವ ಆಶ. ಇಲ್ಲದ ಸ್ವಾತಂತ್ರ್ಯ ಮುಕ್ಕತ್ತರಿಸಿ ಹೋಗಿದೆ, ಪ್ಲಾಸ್ಟಿಕ್ ಮೂಗಿಟ್ಕೊಂಡು ಏನು ಪ್ಲಾಸ್ಟಿಕ್ ಬ್ಯಾಂಡೇಜ್ ಕಟ್ಕೊಂಡು ಏನು ಈ ಎಲಾಸ್ಟಿಕ್ ಹಾಕಿರ್ತಾರಲ್ಲ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕೊಂಡು ಹೋದ್ರೆ ಬಿಚ್ಚೋಗ್ತಾನೆ ಇರುತ್ತೆ, ಎದುರಿಯವ್ರಿಗೆ ಗೊತ್ತಾಗ್ತಾ ಇರುತ್ತೆ ಈ ಮೂಗಿ ಒಂದಲ್ಲ ಅಂತ ಗೊತ್ತಾಗ್ತಾನೆ ಇರುತ್ತೆ. ಅದು ಇಟ್ಕೊಂಡು ತಿರುಗಿದ್ರೆ ಏನು ಉಪಯೋಗ? ಅದನ್ನ ತೆಲುಗಿನಲ್ಲಿ ಒಂದು ಮಾತ್ರ, ತುಂಬಿತೆ ಓಡಿಪೋಯ ಮುಕ್ಕು, ತುಂಬಿತೆ ಓಡಿಪೋಯ ಮುಕ್ಕು ಅಂದ್ರೆ ಒಂದ್ಸಲ ಸೀನ್ ಇದ್ರೆ ಮೂಗು ಬಿದ್ದೋಗುತ್ತೆ, ನಮ್ ಮೂಗು ಬಿದ್ದೋಗುತ್ತಾ, ಮೂಗವನಿಗೆ ಇಲ್ಲ, ಯಾವುದೋ ಮೂಗು ತರ ಇಟ್ಟುಕೊಂಡಿದ್ದಾನೆ, ಒಂದು ಸೀನ್ ಮೂಗು ಬಿದ್ದೋಗುತ್ತೆ. ಆತರ ನಮ್ಮ ಸ್ವಾತಂತ್ರ್ಯ ಇಲ್ಲದ್ದು ಹಚ್ಚಿಕೊಂಡು ಹೋದ್ರೆ ಅದೇನಾಗುತ್ತೆ? ಬಿದ್ದೇ ಇರತ್ತೆ, ಇದು ಗೊತ್ತಾಗ್ತಾ ಇರ್ತದೆ ಇವನು ಸ್ವಾತಂತ್ರ್ಯ ಇಲ್ಲ ಅಂತ. ಆಶ ಅಂದ್ರೆ ಯಾವುದು? ಸ್ವಾತಂತ್ರ್ಯ ಆಶ, ಪರಮ ಪಿಶಾಚ, ಅದು ಪರಮ ಪಿಶಾಚ. ಆ ಪಿಶಾಚ ಬಿಡಬೇಕಂತೆ. ಅಂದ್ರೆ ಸ್ವಾತಂತ್ರ್ಯದ ಆಶೆ ಇಲ್ಲದೆ ನಿರಾಶೆಯಿಂದಲಿ ಭಜಿಸೆ, ಅಂದ್ರೆ ಸ್ವಾತಂತ್ರ್ಯದ ಆಶೆ ಇಲ್ಲದೆ ಭಜಿಸೋದು ಅಂದ್ರೆ ಹೇಗೆ ಅಂದ್ರೆ, ಸ್ವಾಮಿ ನಾನಾಗಿ ನಿನ್ನ ಭಜನೆ ಮಾಡಲಾರೆ, ನೀನೇ ನನ್ನಲ್ಲಿ ನಿಂತು ನಿನ್ನ ತಿಳುವಳಿಕೆ ಕೊಟ್ಟು ನಿನ್ನ ಭಜನೆ ಮಾಡಬೇಕು, ನಿನ್ನ ಸೇವಾ ಮಾಡಬೇಕೆಂಬ ಆಶೆ ಕೊಟ್ಟು ನೀನಾಗಿ ನಿನ್ನ ಸೇವೆ ನೀನೇ ಮಾಡಿಸಿದರೆ ನನ್ನಿಂದ ನಾ ಮಾಡಬಲ್ಲೆ ಎನ್ನುವುದನ್ನ ನಿರಾಶಾ ಅಂತ ಕರೀತಾ ಇದ್ದಾನೆ. ನಿರಾಶೆಯಿಂದಲಿ ಭಜಿಸೆ ಅಂದರೆ ದೇವರ ಸ್ವಾತಂತ್ರ್ಯ, ನಿರಾಶೆಯನ್ನು ಭಜಿಸಬೇಕಾ? ಆ ಶಬ್ದ ಸ್ವಲ್ಪ ಸುಸ್ತಾಗಿ ಬಿಡುತ್ತೆ, ಏನೋ ಆಶೆ ನಿರಾಶೆ ನಿರಾಶೆ ಹಾಗ ಅಂದ್ರೆ, ಆಶೆ ಇಲ್ಲದೆ ದೇವರ ಸ್ವಾತಂತ್ರ್ಯದ ಮೇಲೆ ಆಶೆ ಇಲ್ಲದೆ ನೀ ಮಾಡಿ ಮಾಡಿಸ್ತಾ ಇದೀಯಾ ಎಂಬ ಎಚ್ಚರಪೂರ್ವಕ ಭಜಿಸೆ ಓಲಿದು ಅನುಗ್ರಹ ಮಾಡುತ್ತಾನಂತೆ. ಅಂದರೆ ದೇವರೇ ನಮ್ಮಿಂದ ಮಾಡಿಸಿ ಅದಕ್ಕೆ ತಾನೇ ಒಲಿಯುತ್ತಾನೆ. ಅದನ್ನೇ ಹೇಳಿದ್ರು, ಶ್ರೀಶ ನಂಗ್ರಿ ಸರೋಜ ಯುಗಳ ನಿರಾಶೆಯಿಂದಲಿ ಭಜಿಸೆ ಒಲಿದು ರಮಾ ಸಹಿತ. ರಮ ಅಂದ್ರೆ ನೀನು ನೋಡಿದವು, ರ ಅಂದ್ರೆ ರತಿಕರವಾದಂತ, ರತಿಪ್ರದ ಮ ಜ್ಞಾನ ಯಾವುದು? ಆನಂದ ತೀರ್ಥರ ಶಾಸ್ತ್ರ, ಮಧ್ವಾಚಾರ್ಯರ ಶಾಸ್ತ್ರ ಆನಂದ ತೀರ್ಥ, ಅದನ್ನೇ ರಮ ಅಂತ ಕರೀಬಹುದು. ಮಧ್ವಾಚಾರ್ಯರ ಶಾಸ್ತ್ರವನ್ನ ರಮ ಅಂತ ಕರೆದರು. ಆನಂದ ಎಂಬ ಶಬ್ದಕ್ಕೆ ರ ಅಂತ ಇಟ್ಟುಕೊಳ್ಳಿ, ಆನಂದ ಅಂದ್ರೆ ರತಿ, ರ ತೀರ್ಥ ಅಂದ್ರೆ ಶಾಸ್ತ್ರ, ಶಾಸ್ತ್ರ ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ಮ, ಅದಕ್ಕೆ ರಮ ಅಂದ್ರೆ ಆನಂದ ತೀರ್ಥ, ಎರಡು ಸರಿ ಹೋಯಿತು. ಅದಕ್ಕೆ ರಮಾ ಸಹಿತ ಅಂದ್ರೆ ಇವನೇ ನಮ್ಮಲ್ಲಿ ನಿಂತು ಬಿಂಬಮೂರ್ತಿಯಾಗಿ ನಮ್ಮಿಂದ ಸಾಧನೆ ಮಾಡಿಸಿ ಅವನೇ ಒಲಿಯುತ್ತಾನೆ ಎಂಬ ಎಚ್ಚರ ಕೊಡೋದೇ ಆಚಾರ್ಯರ ಶಾಸ್ತ್ರ. ಅದನ್ನ ದೇವರೇ ಕೊಡ್ತಾನಂತೆ. ರಮಾ ಸಹಿತ ತನ್ನನೇ ಕೊಡುವ ಅಂದ್ರೆ ಪ್ರಾರ್ಥನಾದಿಗಳು ಹೆಚ್ಚು ಮಾಡಿಸಿಕೊಳ್ಳದೆ ಸುಲಭವಾಗಿ ಸಿಕ್ಕು ಬಿಡ್ತಾನಂತೆ. ಅದಕ್ಕೆ ಹೇಳುತ್ತಾರೆ, ಹೌದಾ, ಇಷ್ಟು ಮಾಡ್ತಾನ ಇವ ಅಂದಕ್ಕಂದ್ರು ಕರುಣಾ ಸಮುದ್ರ ಹರಿ. ಇದ್ಯಾಕೆ ಕೊಟ್ರು ಹೋಲಿಕೆ, ಕರುಣಾ ಸಮುದ್ರ
ಏನ್ರಿ ಈ ಸಮುದ್ರದಲ್ಲಿ ನೀರು ಜಾಸ್ತಿ ಇರುತ್ತೆ, ದೇವರಲ್ಲಿ ಕರುಣೆ ಇರುತ್ತೆ, ಅದಕ್ಕೆ ಸಮುದ್ರದಂತಹ ಕರುಣೆ ದೇವರಿಗಿದೆ, ತುಂಬಾ ಕರುಣ. ಸ್ವಲ್ಪ ನೋಡ್ರಿ ಅಂದ್ರು, ಯಾವ್ದಾದ್ರೂ ದಾಸರಾಯರು ಶಾಸ್ತ್ರದಲ್ಲಿ ದೃಷ್ಟಾಂತ ಕೊಟ್ರೆ ಆ ದೃಷ್ಟಾಂತದಲ್ಲಿ ಏನೇನಿದೆ ಸ್ವಲ್ಪ ಹುಡುಕಾಡಿ, ಇಲ್ಲೇನಿದೆ ಹುಡುಕಾಡಿದ್ರೆ ಸಿಕ್ಬಿಡುತ್ತೆ. ಸಮುದ್ರ ನೋಡಿ, ಎಲ್ಲಾ ನದಿಯ ನೀರು ಸಮುದ್ರಕ್ಕೆ ಸೇರಿದೆ, ಹೋಗ್ತಾನೆ. ಸಮುದ್ರಕ್ಕೆ ಸೇರದ ನದಿ ಇದೆಯಾ? ಇಲ್ಲ. ನದಿಗಳೆಲ್ಲ ಸ್ತ್ರೀಯರು, ವರುಣದೇವರು ಸಮುದ್ರಪತಿ ಎಲ್ಲರಲ್ಲಿಗೆ ಸೇರುತ್ತಾ ಇದ್ದಾರೆ. ಇಲ್ಲಿ ನೋಡಿ, ಎಲ್ಲಾ ನದಿಗಳಲ್ಲಿರುವ ನೀರು ಸಮುದ್ರದಲ್ಲಿದೆ, ಸಮುದ್ರದಲ್ಲಿರುವ ಎಲ್ಲಾ ನೀರು ಯಾವ ನದಿಯಲ್ಲೂ ಇಲ್ಲ. ಹೌದೋ ಅಲ್ವೋ? ಇಷ್ಟೇ ಅಂದರು. ಏನದು ಕರುಣಾ ಸಮುದ್ರ ಅಂದ್ರೆ, ನಮ್ಮ ಮೇಲೆ ದೇವತೆಗಳೆಲ್ಲ ಒಬ್ಬರು ಸಣ್ಣ ಕಾಲುವೆಯಂತೆ ಕರುಣೆ ತೋರುತ್ತಾರೆ, ಇನ್ನೊಬ್ಬರು ದೊಡ್ಡದಾಗಿ ಸರೋವರದ ಹರಿದು ಬರುವಂತೆ ತೋರುತ್ತಾರೆ, ಇನ್ನೊಬ್ಬರು ಒಳ್ಳೆ ನದಿಯಂತೆ ತೋರುತ್ತಾರೆ, ಇನ್ನೊಬ್ಬರು ಗಂಗಾ ನದಿಯಂತೆ ತೋರುತ್ತಾರೆ. ಹೀಗೆ ನಾನಾ ನದಿಗಳಂತೆ ಎಲ್ಲಾ ದೇವತೆಗಳ ಕರುಣೆ ಇದ್ದರೆ ನಮ್ಮ ಮೇಲೆ, ದೇವತೆಗಳ ಕರುಣೆ ನದಿಗಳಂತೆ ಹರಿದು ಬರುತ್ತಾ ಇದೆ. ಆದರೆ ನೋಡಿ, ಆ ನದಿಗಳಲ್ಲಿ ಹರಿಯುವ ನೀರು ಎಲ್ಲಿಂದ ಬಂದದ್ದು? ಅಲ್ಲಿ ಪ್ರಶ್ನೆ ಇದೆ. ಸೂರ್ಯ ಸಮುದ್ರದಲ್ಲಿರುವ ನೀರನ್ನು ಆವಿ ಮಾಡಿ, ಅದು ನೋಡಿ, ಸಮುದ್ರದಲ್ಲಿ ಯಾವ ಯಾವ ನದಿ ನೀರು ಸೇರಿದ್ರೂ ಕೂಡ ಪ್ರತ್ಯೇಕವಾಗಿ ಇರುತ್ತಂತೆ. ಸಪರೇಟ್ ಸಪರೇಟ್ ಮಾಲಿಕ್ಯೂಲ್ಸ್ ಆಟಮ್ಸ್ ಎಲ್ಲ ಹಾಗೇ ಇರುತ್ತೆ ಸಮುದ್ರದಲ್ಲಿ ನದಿ. ಆವಿ ಆದಾಗ ಆಯಾ ನದಿಯ ನೀರು ಮೇಘವಾಗುವಂತೆ ಮಾಡಿ ವಾಯುದೇವರು ಆ ಮೇಘವನ್ನ ಆ ನದಿಯ ಹತ್ರೇ ತಗೊಂಡು ಹೋಗಿ ಬೀಳುವಂತೆ ಮಾಡುತ್ತಾರೆ. ಇದು ಸಿಸ್ಟಮ್. ಹೋಗ್ತಾನೆ, ಎಷ್ಟು ಚೆನ್ನಾಗಿದೆ. ಹಾಗಾದರೆ ಆ ನದಿಗಳ ನೀರು ಎಲ್ಲಿಂದ ಬಂದದ್ದು? ಸಮುದ್ರದಿಂದ ಬಂದ ನೀರು ನದಿಯಲ್ಲಿ ತೋರುತ್ತಾ ಇದೆ. ಹಾಗೆ ಎಲ್ಲಾ ಏನು ಬ್ರಹ್ಮಾದಿ ಸಕಲ ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು, ಆತಮಲ ನಾಭಾದಿ ಯತಿಗಳು, ದಾಸವರ್ಯರು ಯಾರ್ಯಾರಿದ್ದಾರೆ, ಎಲ್ಲರೂ ನಮ್ಮ ಮೇಲೆ ಕರುಣೆ ತೋರುತ್ತಾ ಇದ್ದಾರೆ. ಅವರು ತೋರುವ ಕರುಣೆ ಸ್ವತಂತ್ರವಾಗಿ ತೋರೋದಲ್ಲ, ಅವರೊಳಗೆ ದೇವರಿದ್ದು ಇವರಿವರ ಮೇಲೆ ಇಷ್ಟಿಷ್ಟು ಕರುಣೆ ತೋರಿ ಅಂತ ಒಳಗೆ ಪ್ರೇರಣೆ ಮಾಡಿದರೆ ಅವರಿಂದ ಅಷ್ಟಷ್ಟು ಕರುಣೆ ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಹಾಗಾದರೆ ಅವರವರು ತೋರುವ ಕರುಣೆ ಏನಿದೆ? ನದಿಯ ಜಲದಂತೆ ಬರ್ತಾ ಇದೆ. ಆ ಕರುಣೆ ಎಲ್ಲಿಂದ ಬಂದದ್ದು? ದೇವರು ಕೊಟ್ರೆ ಬಂದದ್ದು, ದೇವರು ಕೊಟ್ರೆ ಬಂದದ್ದು. ಹೌದಾನೆ? ಸಮುದ್ರ ಆದರೂ ನದಿಗಳಿಗೆ ನೀರು ಕೊಡುತ್ತಲ್ಲ, ಅಂದ್ರೆ ಆವಿಯ ಮೂಲಕ. ಆ ನೀರೆಲ್ಲಿದ್ರು? ನದಿಗಳು ಕೊಟ್ಟದ್ದೇ. ನದಿಯ ನೀರನ್ನೇ ನದಿಗೆ ಕೊಡುತ್ತೆ ಸಮುದ್ರ, ಏನೋ ಸೂರ್ಯನ ಮೂಲಕ. ಹಾಗೆ ಇಲ್ಲಿ ದೇವರು ಎಲ್ಲರ ಹೃದಯದಲ್ಲಿ, ಜೀವರಾಶಿಗಳ, ಜ್ಞಾನಿಗಳಾದವರ ಹೃದಯದಲ್ಲಿ ಕರುಣೆ ಎಂಬ ನೀರು ಹಾಗೆಯೇ ಇದೆ. ತೋರಬೇಕಾದ್ರೆ ಸ್ವಾಮಿ ಅದನ್ನ ಹೊರಗೆ ತೆಗೆಯಬೇಕು. ಅವರವರ ಹೃದಯದಲ್ಲಿರುವ ಕರುಣೆಯನ್ನ ಪ್ರಕಟ ಮಾಡಿಸಿ ನಮ್ಮ ಮೇಲೆ ಹರಿಯುವಂತೆ ದೇವರು ಮಾಡುತ್ತಾರೆ. ದೇವರು ಮಾಡಿದ ಮೇಲೆ ಆ ಹರಿಯುವ ಕರುಣೆ ದೇವರು ಕೊಟ್ಟದ್ದೇ. ಅದೆಲ್ಲ ಎಲ್ಲಿ ಸೇರುತ್ತಾ ಇದೆ? ಭಗವಂತನಿಗೆ ಸೇರುತ್ತಾ ಇದೆ. ಅವನೇ ತೋರಿದ ಕರುಣೆ ಎಲ್ಲರ ಮೂಲಕ ಹರಿದು ಬಂದು ಪುನಃ ಅಲ್ಲಿ ಸೇರ್ತಾ ಇದೆ. ಸೇರ್ತಾ ಇದೆ ಅಂದ್ರೆ ಕಣ್ಣು ತೆಗೆದು ನೋಡಿದರೆ ಎಲ್ಲರಲ್ಲಿ ನಿಂತು ನಮ್ಮ ಮೇಲೆ ಇಷ್ಟು ಕರುಣೆ ತೋರಿದ್ದವನೇ. ಅವರ ಕರುಣೆ, ಮನಸ್ಸಿನ ಭಾವನೆ ಕರುಣೆ, ಅದರೊಳಗೆ ಇವನ ಭಾವನೆ ಸೇರಿದೆ, ಇವನ ಕರುಣೆ ಸೇರಿದೆ, ಅವರ ಕರುಣೆಗಳಲ್ಲಿ ಇವನ ಕರುಣೆ ಸೇರಿದೆ. ಹಾಗಾದರೆ ಎಲ್ಲರ ಕರುಣೆಗಳಲ್ಲಿ ನಿಂತ ಇವನ ಕರುಣೆ ದೊಡ್ಡದಯ್ಯ. ಅದಕ್ಕೆ ನೋಡಿ, ಸಮುದ್ರದಲ್ಲಿ ಎಲ್ಲಾ ನೀರಿದೆ, ಸಮುದ್ರದಲ್ಲಿರುವ ನೀರು ಎಲ್ಲಾ ಕಡೆ ಇಲ್ಲ.
ದೇವರ ಕರುಣೆ ಇವರಲ್ಲಿ ಚೂರು ಅವರಲ್ಲಿ ಚೂರು ಅವರಲ್ಲಿ ಚೂರು ಬಂದಿದೆ. ಆದರೆ ಈ ಎಲ್ಲಾ ಕರುಣೆ ದೇವರಲ್ಲಿದೆ. ಆ ಎಲ್ಲಾ ಕರುಣೆ ಪ್ರತಿಯೊಬ್ಬರಲ್ಲಿ ಅಷ್ಟೇ ದೇವರು ಪ್ರಕಟ ಮಾಡ್ತಾ ಇಲ್ಲ, ಚೂರು 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 ಮಾಡ್ತಾ ಇದ್ದಾನೆ. ಆ ತರ ಅಂದರೆ ಎಣೆ ಇಲ್ಲದ ಕರುಣೆ ದೇವರಿಗೆ ನಮ್ಮ ಮೇಲೆ ಇದು ತಾರತಮ್ಯ ಅಂದ್ರು. ನಮ್ಮ ಮೇಲೆ ಒಬ್ಬ ದೇವತ ಸ್ವಲ್ಪ ಕರುಣೆ ತೋರಿದರೆ ಅವರಕ್ಕಿಂತ ದೊಡ್ಡವರು ಇನ್ಸ್ವಲ್ಪ ಜಾಸ್ತಿ ತೋರ್ತಾರಂತೆ, ಅವರಕ್ಕಿಂತ ದೊಡ್ಡವರು ಇನ್ನಷ್ಟು ತೋರ್ತಾರೆ. ಹಾಗೆ ಹಾಗೆ ನೋಡಿದರೆ ನಮ್ಮ ಮೇಲೆ ತೋರುವ ಕರುಣೆಯ ತಾರತಮ್ಯ. ಅವಾಗ ನೋಡಿದ್ರು ಎಲ್ಲ ಕರುಣೆಗಳು ನೋಡ್ತಾ 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 ಬಂದ್ರು ನಮ್ಮ ಮೇಲೆ ತುಂಬಾ ಕರುಣೆ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಇವನೊಬ್ಬನಿಂದ. ಅದಕ್ಕೆ ಕರುಣಾ ಸಮುದ್ರ ಹರಿ, ಎಷ್ಟು ಚೆನ್ನಾಗಿ ದಾಸರಾಯರ ದೃಷ್ಟಿ ಆ ಸಮುದ್ರ ನೋಡಿದ ಕಾಲಕ್ಕೆ, ಆ ಸಮುದ್ರದಲ್ಲಿ ಎಲ್ಲಾ ನದಿಗಳು ಸೇರಿದ ನೋಡಿದ ಕಾಲಕ್ಕೆ ದೇವರೇ ನೆನಪಾದರು. ಹಾ ಹೌದು, ನಮ್ಮ ಸ್ವಾಮಿ ಕರುಣಾ ಸಮುದ್ರ ಅಂತ. ಆ ರೀತಿಯಲ್ಲಿ ತನ್ನನೇ ಕೊಡುವ ಕರುಣಾ ಸಮುದ್ರ ಹರಿ, ತನ್ನನೇ ಹೇಗ್ ಕೊಡ್ತಾನೆ ಭಜಿಸೆ. ಆ ಭಜನೆ ಹೇಗ್ ಮಾಡಿಸ್ತಾನೆ ಅಂದರೆ ಅಲ್ಲಿ ನೋಡಿ, ಸುಮ್ಮನೆ ಹಾಗೆ ಹೀಗೂ ಅಲ್ಲ, ಬಿಂಬಮೂರ್ತಿಯಾಗಿ ಇವನು ಸರಿಯ ಸಾಧನೆ ಮಾಡಿಸ್ಬೇಕು ಅಂತ ಕರುಣೆ ತೋರ್ತಾನೆ. ಆ ಕರುಣೆಯನ್ನ 11 ಇಂದ್ರಿಯಾಭಿಮಾನಿ ದೇವತೆಗಳ ಒಳಗಿದ್ದು ಅವರಿಗೆಲ್ಲ ಕರುಣೆ ಹುಟ್ಟಿಸ್ತಾನಂತೆ. ಬೆಳಿಗ್ಗೆದ್ದು ನಮ್ಮ ಸರಿ ಪ್ರಾರ್ಥನೆ ಮಾಡಿಸ್ತಾನೆ, ನಮೋಸ್ತು ತಾತ್ವಿಕ ದೇವಾಹ ಅಂತ ಪ್ರಾರ್ಥನೆ ಮಾಡಿಸ್ತಾನೆ. ಆ ಪ್ರಾರ್ಥನೆಗೆ ತಕ್ಕಂತೆ ಅವರಲ್ಲಿ ಕರುಣೆಯನ್ನ ಇವನೇ 11 ರೂಪದಿಂದ ಹುಟ್ಟಿಸ್ತಾನೆ. ಹುಟ್ಟಿಸಿ ಆ ಕರುಣೆಯಿಂದ ನಮ್ಮಿಂದ ಅವರು ಸಾಧನೆ ಮಾಡಿಸುವಂತೆ ಮಾಡುತ್ತಾನೆ. ಇವನೇ ಮಾಡಿಸಿ ಕೊನೆಗೆ ಆ ಮಾಡಿದ ಸಾಧನೆಗೆ ಬಿಂಬಮೂರ್ತಿ ತಾನೇ ಕರುಣೆ ತೋರಿ ಅನುಗ್ರಹ ಮಾಡುತ್ತಾನೆ ಎಂದ್ರು. ಒಲೆಯು ಇಷ್ಟಿದೆ. ಅದರಿಂದ ರಮಾಸಹಿತ ತನ್ನನೇ ಕೊಡುವ ಕರುಣಾ ಸಮುದ್ರ ಯಾರಿವರು ಮರಿಬೇಡಿ ಹರಿ ಅಂದ್ರು. ಹರಿ ಅಂದ್ರೆ ಹೃದಯದಲ್ಲಿ ಎಲ್ಲಾ ಜೀವರಾಶಿಗಳ ಗುಹೆಯಲ್ಲಿ ಹೃದಯ ಗುಹೆಯಲ್ಲಿರುವ ಅಗ್ರೇಶನಿಗೆ ಹರಿ ಅಂತ ಹೆಸರು. ಹರಿ ರೀತಿ ರಹಸ್ಯಂ ನಾಮ, ರಹಸ್ಯವಾದ ಹೆಸರು. ಯಾಕೆ ಹರತಿ ಅತ್ಯಂತಾನಿಷ್ಟಂ ಇತಿ, ಅತ್ಯಂತ ಅನಿಷ್ಟ ಯಾರಿದೆ ಅದನ್ನು ಕತ್ತರಿಸಿಬಿಡ್ತಾನೆ. ಯಾವ್ದು ಅತ್ಯಂತ ಅನಿಷ್ಟ ನಮಗೆ? ಅಹಂಕಾರ. ಇಲ್ಲದ ಸ್ವಾತಂತ್ರ್ಯ ತಂದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರೋದಲ್ಲ, ಆ ಭಾವನೆ ಇದೆಯಲ್ಲ ಅದೇ ಅತ್ಯಂತ ಅನಿಷ್ಟ, ಅದನ್ನ ಕತ್ತರಿಸಿ ಹಾಕ್ತಾನೆ ಅಂತ ಶ್ರೀಹರಿ ಕರುಣೆಯನ್ನ ತೋರಿ. ಅದಕ್ಕೆ ರಮಾಸಹಿತ ತನ್ನನೇ ಕೊಡುವ ಕರುಣಾ ಸಮುದ್ರ ಹರಿ ಎಂದು ಇನ್ನ ಮುಂದೆ ಹೇಳ್ತಾರೆ. ಇದರಲ್ಲಿ ಇನ್ನೊಂದು ಸುಂದರ ಅಂದ್ರೆ ಅದೇ ಪದ್ಯವನ್ನು ಹೇಳ್ತಾ ಇದ್ದೀನಿ ಅಂದ್ಕೋಬೇಡಿ, ಮತ್ತು ನಂಗೆ ತೋರಿದ್ದು ಹೇಳ್ತಾ ಇದ್ದೀನಿ. ಆಶೆಗೊಳಗಾದವನು ಅದೇ ತರ ಈಶ್ವರ ಹೇಳಿತು ಅದೇ ಪದ್ಯ ತಾನೆ. ಆಶೆಗೊಳಗಾದವನು ಜನರಿಗೆ ದಾಸನೆನಿಸುವನು. ಯಾವ ಆಶೆ ಅಂದ್ರೆ ಇನ್ಯಾವುದು ಆಶೆಯಲ್ಲ, ಸ್ವಾತಂತ್ರ್ಯದ ಆಶೆಗೆ ಒಳಗಾದವನು, ಸ್ವಾತಂತ್ರ್ಯದ ಆಶೆಗೆ ಒಳಗಾದವನು ಜನರಿಗೆ ದಾಸನೆನಿಸುವನು. ಏನು ಕೆಲಸ ಮಾಡಿದ್ರು ನಾ ಮಾಡಿದೆ, ನಾ ಮಾಡಿದೆ ಎಂಬುದು ಎಲ್ಲಿಗೆ ಹೋಗುತ್ತೆ? ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ, ಅವರು ಬಂದು ಹೊಗಳಲೇಬೇಕು, ಇಲ್ಲದಿದ್ರೆ ಈ ಮಾಡಿದ ಕೆಲಸ ವೇಸ್ಟ್ ಆಯಿತು ಅಂತಲೇ ತಾತ್ಪರ್ಯ. ಹೋಗ್ತಾನೆ ತುಂಬಾ ಜನ ಬಾಯಿ ಬರ್ತಾ ಇರುತ್ತೆ, ಏನ್ರಿ ತುಂಬಾ ಜನ ಕೆಲಸ ಚೆನ್ನಾಗಿ ಕಾರ್ಯಕ್ರಮ ಆಯ್ತು, ಏನ್ ಕಾರ್ಯಕ್ರಮ ಆಯ್ತುರಿ? ಒಬ್ರು ಒಂದು ಮಾತು ಹೇಳಿಲ್ಲ, ಒಬ್ರು ಒಂದು ಮಾತು ಚೆನ್ನಾಗಿದೆ ಅಂತ ಒಬ್ರು ಹೇಳಿಲ್ಲ. ನೋಡ್ರಿ ಏನ್ ಕಾರ್ಯಕ್ರಮ ಇದು ಅಂದ್ರೆ, ಕಾರ್ಯಕ್ರಮದ ಗುರಿಯಲ್ಲಿ ಎಲ್ಲರೂ ಹೇಳೋದ್ರಲ್ಲೇ, ಅವರು ಬಂದು ಎಲ್ಲಾರು ಬಂದ್ಬಿಟ್ಟು ಅಪ್ಪ 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 ಅಂದುಕೊಳ್ಳೆ ಕಾರ್ಯಕ್ರಮ ಗ್ರ್ಯಾಂಡ್ ಆಗಾಯ್ತಂತ ಅರ್ಥ. ಏನ್ರಿ ಇದು ಅಂದ್ರೆ, ಕಾರ್ಯಕ್ರಮಗಳು ನಮ್ಮ ಮನಸ್ಸಿನಲ್ಲಿ ಆ ಡ್ರೈವ್ ಮಾಡೋ ಫೋರ್ಸ್ ಯಾವುದು? ಆಸೆ. ಯಾವುದರ ಆಸೆ ಅಂದ್ರೆ ನೋಡಿ, ಆ ಹೊಗಳೋದರಲ್ಲಿ ಆಸೆ. ಎಲ್ಲರೂ ಹೇಳಿದ್ರು, ಏನ್ ಹೇಳ್ತಾರಪ್ಪ, ನೀವು ನಿಂತು ಮಾಡಿಸಿದ್ದು ನೀವು ಅಂದ್ಕೊಳ್ಳೆ ಯಾವ ಆ ಕಾರ್ಯಕ್ರಮ. ಆ ಪಟ್ಟ ಒಂದು ವಾರ ದಿವಸವೋ ತಿಂಗಳ ದಿವಸವೋ ಕಷ್ಟಪಟ್ಟದ್ದೆಲ್ಲ ಆನಂದ ಉಕ್ಕೇರಿ ಬಿಡುತ್ತೆ. ಯಾಕೆ ಉಕ್ಕೇರುತ್ತೆ? ನೀವು ಮಾಡಿದ್ರಿ.
ಆ ನೀವು ಅಂದ್ರೆ ನಾ ಮಾಡಿದೆ. ಅದಕ್ಕೆ ಆಶೆಯನ್ನು ನಿಜದಾಸದಲ್ಲಿಹ ಪುಂಸಗೆ, ಈ ಆಶೆಯನ್ನು ಅಂದ್ರೆ ಇಲ್ಲ ನಾನು ಮಾಡ್ಲಿಕ್ಕಾಗಲ್ಲ, ಇದು ನನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರು ಪ್ಯಾರಾಲಿಸಿಸ್ ಪೇಷಂಟ್, ಪ್ಯಾರಾಲಿಸಿಸ್ ಪೇಷಂಟ್ ಇದ್ದಾನೆ, ಮನೆಯೆಲ್ಲ ಸಾರಿಸಿ ಬಳಿದು ರಂಗೋಲಿ ಹಾಕಿದೆ, ಇವನಿಗೆ ಕೈ ಕಾಲು ಕದಲಲ್ಲ, ಬಂದವರೆಲ್ಲ ಹೊಗಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದೀರಾ, ಇದು ಮಾಡಿದೀರಾ, ಅದು ಮಾಡಿದ್ದೀರಾ ಅಂತ ಅವನು ಹೊಗಳ್ತಾ ಇದ್ದಾರೆ. ಹೊಗಳ್ತಾ ಇದ್ರೆ ಅವನು ನನ್ನ ಕೈ ಕಾಲು ಕದಲಲ್ಲ ಅಂಬುದು ಮರ್ತೋಗಿದ್ದ. ಆ ಹೇಳಿದ್ದಕ್ಕೆ ಹಿಗ್ಗಿದ್ದೆ ಹಿಗ್ಗಿದ್ದೆ, ಮುಖದಲ್ಲಿ ನಗು 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 ಇದ್ದಕ್ಕಿದ್ದಂತೆ ಹೊಳೆಯಿತು. ಅವರಂದ್ರು ಇಷ್ಟು ಚೆನ್ನಾಗಿ ಮಾಡ್ತೀರಲ್ಲ, ಎಲ್ಲಿ ನಿಮ್ ಪಕ್ಕದಲ್ಲಿ ಇದೆಯಲ್ಲ ತಂಬಿಗೆ ನಮ್ ಸ್ವಲ್ಪ ಕೊಡಿ ಅಂದ್ರು. ಅವ ನೆನಪಾಯ್ತು, ಅವಾಗ ಹೇಳಿದ ನಾನು ಪ್ಯಾರಾಲಿಸಿಸ್ ಪೇಷಂಟ್, ಮತ್ತೆ ಇದೆಲ್ಲ ಮಾಡಿದ್ದು ನಾನಲ್ಲ. ಹೌದಾನೆ? ಹಾಗೆ ಯಾರಿಗಾದರೆ ಪ್ರತಿಯೊಂದು ಕಾರ್ಯದಲ್ಲಿ ನೋಡಿ, ಆಶಯನು ದಾಸದೈವಿಹ ಅಲ್ಲ, ನಿಜದಾಸದೈವಿಹ ಅಂದ್ರೆ ಆಶೆಯನ್ನು ದಾಸವಾಗಿ ಮಾಡ್ಕೋಬೇಕು ಅಂದ್ರೆ ಏನರ್ಥ ಅಂದ್ರೆ, ಪ್ರತಿಯೊಂದು ಕಾರ್ಯದಲ್ಲೂ ಇದು ನಾನು ಮಾಡಿಲ್ಲ, ನಾನಾಗಿ ಮಾಡಿಲ್ಲ, ಸ್ವಾಮಿ ಮಾಡಿಸಿದ, ಅದಕ್ಕೆ ನಾ ಮಾಡಿದೆ, ನಾನು ಮಾಡಿದೆ, ಆದರೆ ಸ್ವಾಮಿ ಮಾಡಿಸಿದ, ಸ್ವಾಮಿ ಮಾಡಿಸಿದ ಅಂತ ಪ್ರತಿಯೊಂದರಲ್ಲಿ ಯಾರಿಗೆ ಎಚ್ಚರ ಬರ್ತಾ ಬರ್ತಾ ಇರುತ್ತೋ ಅವರು ಇನ್ನೊಬ್ರು ಬಂದು ನೀವೇ ಮಾಡಿದ್ದು ಅಂದ್ರೆ ಮೈ ಉರಿದು ಹೋಗ್ತಾ ಇರುತ್ತೆ. ಯಾಕೆ ಈ ನಾನು ನಾನು ಅಂದುಕೊಂಡು ಹಾಳಾಗಿ ಹೋಗ್ತಾ ಇದ್ದೀನಿ, ನಾ ಮಾಡ್ತಾ ಇಲ್ಲ, ನಾನಾಗಿ ಮಾಡ್ತಾ ಇಲ್ಲ, ಸ್ವಾಮಿ ಮಾಡಿಸ್ತಾ ಇದ್ದಾನೆ, ನನ್ನಿಂದ ಮಾಡಿಸ್ತಾ ಇದ್ದಾನೆ, ನಾನು ನಾನು ಅಂತ, ದೇವರಿಲ್ಲದೆ ನಾನು ಮಾಡಬಲ್ಲೇ ಅಂತ. ಈ ನಾನು ಎಂಬುದರಲ್ಲಿ ನಾವು ಮಾಡ್ತಾನೇ ಇಲ್ಲ ಅನ್ನೋ ತಾತ್ಪರ್ಯ ಅಲ್ಲ, ನಾವು ಮಾಡ್ತಾ ಇದ್ದೀವಿ ದೇವರು ಮಾಡಿಸಿದರೆ ಅಂತ, ದೇವರಿಲ್ಲನೇ ಮಾಡಬಲ್ಲೇ ಅಂತ ನಾನು ಎಂಬುದರ ತಾತ್ಪರ್ಯ. ಅದಕ್ಕೇನಾಗುತ್ತೆ? ಹಾಗಾದ್ರೆ ನಾ ಮಾಡ್ತಾ ಇದ್ದೀನಿ, ನಾ ಮಾಡ್ತಾ ಇದ್ದೀನಿ ಅಂದುಕೊಂಡು ತಮಸ್ಸಿಗೆ ಹೋಗ್ತಾ ಇದ್ದೀನಿ. ಇದನ್ನು ಹೇಗಾದರೂ ಕಳ್ಕೋಬೇಕು ಎಂಬ ಪ್ರಯತ್ನ ಮಾಡುವ ಏನ್ ಮಾಡ್ತಾ ಇರ್ತಾನೆ ಪ್ರತಿಯೊಂದು ಕಡೆ, ಇದನ್ನಂತಲ್ಲ ಸ್ವಾಮಿ ನೀ ಮಾಡಿಸಿದ್ದು ನೀ ಮಾಡಿಸಿದ್ದು ಅಂತ ಒಳಗೊಳಗೆ ಒಳಗೊಳಗೆ ಅನುಸಂಧಾನ ಮಾಡ್ಕೊಂತ ಮಾಡ್ತಾ ಇರ್ತಾನೆ. ಅಂಥವನ್ನ ಹಿಡ್ಕೊಂಡು ಯಾರಾದರೂ 10 ಜನ ಸೇರಿ ಏನ್ರಿ ಎಂಥ ಇದು ಮಾಡಿದ್ದೀರಾ ಅಂದ್ರೆ ಅವರಿಗೆ ಮೈಯೆಲ್ಲ ಒಣ ಖಾರದ ಪುಡಿ ಹಚ್ಕೊಂಡಂಗ ಆಗ್ತಾ ಇರುತ್ತೆ. ಅವರಿಗೆ ನೀವೇ ಮಾಡಿದ್ದೀರಾ ನೀವೇ ಮಾಡಿದ್ದೀರಾ ಅಂದ್ರೆ ಹತ್ತನೇ ಹೇಳ್ಬಿಡ್ತಾರೆ, ನನ್ನ ಹೊಗಳಬೇಡಿ, ನನ್ನ ಹೊಗಳಬೇಡಿ, ನೀವು ನನ್ನ ಹೊಗಳೋದು ನನ್ನ ಹಾಳು ಮಾಡೋದಷ್ಟೇ, ಹೊಗಳಬೇಡಿ ಹೊಗಳಬೇಡಿ ಅಂತ ಹೇಳ್ತಾ ಇರ್ತಾರೆ. ಸೌತಾನೆ ಅದ ಕಾರಣ ಏನಾಗುತ್ತೆ? ಆ ನಿಜ ದಾಸದೈದಿಹ ಪುಂಸವೆಲ್ಲರೂ ದಾಸರಿಸುವರು. ಗೊತ್ತಾಯ್ತು, ಇವರು ಹೊಗಳಿಕ್ಕೆ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ ಇವರಿಗೆ, ಇವರಿಗೆ ದೇವರೇ ಹರೇ ಮಾಡಿಸಿದ್ದು ಅಂತಿದೆ ಅಂತ ಗೊತ್ತಾದ ಕೂಡಲೇ ಜನಕ್ಕೆ ಅದು ಗೊತ್ತಾದರೆ ಅವರೇ ಬಂದು ಅಯ್ಯ ಅಂತ ಹೇಳ್ತಾರೆ. ಇವರಾಯರಿಗೆ ಆಸೆ ಇಲ್ಲ, ನಾ ಹೊಗಳಿದ್ರೆ ಆಸೆ ಇಲ್ಲ, ನಾ ಬಿಡ್ತೀವ ತ್ರಿಪೂರ್ಣ ಬೋಧವೇ ಇವ್ಯೋ ಹೇಳಿದ್ದೇ ಹೇಳಿದ್ದು. ಯಾಕೆ? ಇವರಿಗೆ ನಾವು ಮಾಡೋ ಸ್ತೋತ್ರದ ಮೇಲೆ ಆಸೆ ಇಲ್ಲ ಅಂತ ಗೊತ್ತಾದ ಮೇಲೆ ಜಾಸ್ತಿ ಸ್ತೋತ್ರ ಮಾಡ್ತೀವಿ. ಇಲ್ಲ ಹಂಗಿದೆ ನೋಡ್ರಿ, ಅವ್ರು ಸ್ವಲ್ಪ ಹೊಗಳಿದ್ರೆ ಸ್ವಲ್ಪ ದಪ್ಪಕ್ಕಾಗ್ತಾರೆ ಅಂದ್ರೆ ಚೂ ಸಾಕು ಇಷ್ಟಾಗ್ರಿ ಇಷ್ಟ ಹೊಳದ್ ಸಾಕು ನಮ್ಗೆ ಕೆಲಸ ಆಯ್ತಲ್ಲ ಹೋಗೋಣ ಅಂತ ಹೋಗ್ತೀವಿ. ಯಾರಿಗಾದ್ರೆ ಇದಿಲ್ಲ ಅವ್ರು ನೋಡಿ ಇನ್ನಷ್ಟು ಅಂತ ದೊಡ್ಡವರು ಅಂತ ಇನ್ನ ಹೊಗಳಿಕೆ ಜಾಸ್ತಿ ಆಗುತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಪದ್ಯದಲ್ಲಿ ಆಶಾ ಅಂತ ಯಾವ್ದನ್ನ ಹೇಳಿದ್ರು, ದೇವರ ಸ್ವಾತಂತ್ರ್ಯದ ಮೇಲೆ ದುರಾಶೆ ಇದೆಯಲ್ಲ ಅದನ್ನ ಗೆಲ್ಲಬೇಕು ಅಂತ ಹೇಳ್ತಾರೆ. ಅದು ಗೆದ್ದೆ ಮಹಾಮಲ್ಲ ಭಂಗನ್ಯಾಯ ಅಂತ ಎಲ್ಲಾ ಮಲ್ಲರು ಕೂತಿರ್ತಾರೆ ಏನು ಕುಸ್ತಿ ಹಿಡಿಲಿಕ್ಕೆ, ಅದರಲ್ಲಿ ಒಬ್ಬ ಚಿಕ್ಕವ ಒಬ್ಬ ದೊಡ್ಡವ ಇನ್ನೊಬ್ಬ ದೊಡ್ಡವ ಹಾಗೆ ಬಹಳ ದೊಡ್ಡ ಮಲ್ಲ ಒಬ್ಬ ಕೂತಿರ್ತಾನೆ. ಇವಾಗ ಒಬ್ಬೊಬ್ಬರನ್ನ ಗೆಲ್ತಾ 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 ಕೊನೆಯವನ್ನ ಗೆಲ್ಬೇಕು. ಒಬ್ಬರು ನೋಡಿದ್ರು ಇಷ್ಟು ಟೈಮ್ ವೇಸ್ಟ್ ಯಾಕೆ, ಆ ಮೇಲೆ ಕೂತಾನಲ್ಲ ಅವನ್ನೇ ಹೊಡೆದು ಬಿಟ್ರೆ ಮುಗಿದೋಯ್ತು, ಮಿಕ್ಕವರಿಗೆ ಅರ್ಥ ಆಗತ್ತೆ ಇವನ್ನೆಲ್ಲರ ಹೊಡಿತಾನೆ ಅಂತ ಅರ್ಥ ಆಯ್ತು. ಹಾಗೆ ನಮ್ಮೊಳಗೆ ಇದರ ಮೇಲೆ ಆಸೆ, ತಂಬಿಗೆ ಮೇಲೆ ಆಸೆ, ತಪ್ಪೆಯ ಮೇಲೆ ಆಸೆ, ಈ ಕಂಪ್ಯೂಟರ್ ಮೇಲೆ ಆಸೆ, ಇದರ ಮೇಲೆ, ಈ ಎಲ್ಲ ಬೇಡ. ಈ ಎಲ್ಲ ಆಸೆಗಳಿಗೆ ಮಹಾಮಲ್ಲ ಯಾವುದು? ಸ್ವಾತಂತ್ರ್ಯ ದುರಾಸೆ. ಅದರಿಂದ ಇವೆಲ್ಲ ಹುಟ್ಟುಕೊಂಡು ಬಂದಿವೆ. ಅದರನ್ನೇ ಕೊಚ್ಚಿ ಹಾಕಿಬಿಟ್ರೆ ಎಲ್ಲ ಕಿತ್ಕೊಂಡು ಓಡುತ್ತೆ. ಅದು ದಾಸರಾಯರು ನಮಗಿಲ್ಲಿ ಹೇಳಿಕೊಟ್ಟ ಸೀಕ್ರೆಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾರೆ, ಜುನರಿ ಅತ್ಯಂತವನು ಕಾಣದೆ ಮನುಜ ಏಕತ್ರದಲ್ಲಿ ತಾಮಜ್ಜನವಗೈಯೇ ಸಮಸ್ತ ದೋಷದಿ ಮುಕ್ತನಃ ತೆರದಿ
ಘನ ಅಮಲ ಅನಂತಾನಂತ ಸುಗುಣಗಳೊಳಗೆ ಒಂದೇ ಗುಣೋಪಾಸನವ ಗೈವ ಮಹಾತ್ಮ ಧನ್ಯ ಕೃತಾರ್ಥನೆನಿಸುವನು. ಅದಂಥ ದಾಸರಾಯರು ಕೊಡುವಂತಹ ದೃಷ್ಟಾಂತಗಳು ಬಹಳ ಸುಂದರ, ಬಹಳ ಸುಂದರ ಇರುತ್ತೆ. ಅದು ಆಪ್ಟ್ ಅಂತ ಹೇಳ್ತಾರಲ್ಲ, ಕರೆಕ್ಟ್ ಫಿಟ್ ಆಗ್ಬೇಕು ಆ ಥರ ಚೆನ್ನಾಗಿ ಕೊಡ್ತಾರೆ. ಅದು ಹೇಳ್ತಾರೆ, ಜುನದಿ ಆದ್ಯಂತವನು ಕಾಣದೆ, ಜುನದಿ ದೇವಗಂಗೆ ಅದರ ಹಾದಿ ಎಲ್ಲಿದೆ? ಬ್ರಹ್ಮಾಂಡ ಕರ್ಪರ ಸೀಳಿದ ಮೇಲೆ ಆ ಬೆರಳು ಏನು ಬ್ರಹ್ಮಾಂಡ ಕರ್ಪರದ ಹೊರಗೆ ಹೋದರೆ ಅಲ್ಲಿರುವ ಬ್ರಹ್ಮದೇವರ ರೂಪ ಅಭಿಷೇಕ ಮಾಡಿ ಅಲ್ಲಿ ಹುಟ್ಟಿದ್ದದು. ನಮಗೆ ನಮ್ಮನೆ ಸೀಲಿಂಗ ಕಾಣಿಸಲ್ಲ, ಅದು ಆ ಸತ್ಯಲೋಕದ ಮೇಲೆ ಇರುವ ಏನು ಬ್ರಹ್ಮಾಂಡ ಕರ್ಪೂರವನ್ನು ಸೀಳಿಕೊಂಡೋಳಿಕ್ಕಾಗುತ್ತಾ ಆ ಬ್ರಹ್ಮ ಜುನದಿಯ ಆದಿ ನಮಗ್ ಕಾಣಿಸಲ್ಲ. ನಾವೆಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತೀವೋ ಆ ನದಿಯ ಅಂತ್ಯ ಸಮುದ್ರ ಕಾಣುತ್ತಾ? ಕಾಣಲ್ಲ. ಎಲ್ಲೋ ಒಂದು ಕಡೆ ಇರ್ತಾನೆ ಆ ಜೀವ. ಆದರೆ ಒಂದು ಸಲ ವಿಶೇಷವಾಗಿ ಒಂದು ಕಡೆ ಸ್ನಾನ ಮಾಡಿದ್ರೂ ಪವಿತ್ರನಾಗಿಬಿಡುತ್ತಾನೆ. ಅಂದ್ರೆ ಇವನು ಪವಿತ್ರ ಆಗ್ಲಿಕ್ಕೆ ಆ ಇಡೀ ಗಂಗೆಯೆಲ್ಲ ಪರಿಚಯ ಆಗ್ಬೇಕಾಗಿಲ್ಲ. ಹಾಗೆ ಅನಘನ ಅಮಲ ಅನಂತಾನಂದ ಸುಗುಣಗಳೊಳಗೆ ದೇವರ ಹೇಳ್ತಾರೆ, ಎರಡು ಶಬ್ದಗಳು ಹಾಕ್ತಾರೆ, ಅನಘನ ಅಮಲನ. ಅನಘ ಅಂದ್ರು ಅನಘ ಅಂದ್ರೆ ಏನು ಅಂತ, ಅಘ ಅಂದ್ರೆ ಪಾಪ, ಅನಘ ಅಂದ್ರೆ ಪಾಪ ಇಲ್ಲದವ. ನಾವು ಆಗ್ತೀವಿ ಪಾಪ ಮಾಡಿ ಪಾಪ ಬಂದು ಪಾಪ ಬಿಟ್ಟು ಹೋದ್ರೆ ಪಾಪ ಇಲ್ಲದವರಾಗ್ತೀವಿ. ದೇವರು ಕೂಡ ಪಾಪ ಇಲ್ಲದವ ಅಂದ್ರೆ ಬಂದು ಬಿಟ್ಟು ಹೋದ್ನವ. ಆಧಾರ ಏನು ಅಂದ್ರೆ ಅನಘ ಅಂದ್ರೆ ಆಘ ಯಾರನ್ನ ಮುಟ್ಟಲ್ಲವೋ ಅವ ಅನಘ. ಪಾಪ ಅವನ ಮುಟ್ಲಿಕ್ಕೆ ಆಗಲ್ಲ, ಮುಟ್ಟಿ ಬಿಟ್ಟು ಹೋಗೋದಲ್ಲ, ಮುಟ್ಲಿಕ್ಕೆ ಆಗಲ್ಲ, ದೂರದಲ್ಲೇ ಕೂತಿರುತ್ತೆ. ಅವನನ್ನ ಅನಘ ಅಂತ ಕರೆದ್ರು. ಇಲ್ಲ ನಾವೆಲ್ಲ ಅನಘರ ಆಗ್ಬಿಡುತ್ತೇವೆ. ಅದರಿಂದ ಅನಘ ಅಂದ್ರೆ ಆ ಸ್ವಾಮಿ. ಅದರಿಂದ ಅನಘ ಅವನ ಅಮಲ ಅಂದ್ರು. ಅವನ ಗುಣಗಳೆಂಥದ್ದು? ಗುಣಗಳ ಲಿಸ್ಟ್ ಕೊಡ್ತಾ ಇದ್ದಾರೆ, ಗುಣಗಳ ಗುಣಗಳು. ಅವನ ಗುಣಗಳ ಗುಣಗಳು, ಒಂದೊಂದು ಗುಣ ಎಂಥದ್ದು ಅಂದ್ರೆ ಅನಂತ ಅನಂತ ಸುಗುಣಗಳೊಳಗೆ. ಸುಗುಣಗಳಿವೆ ದೇವರದು ಎಷ್ಟು? ಅನಂತಾನಂತ, ಅನಂತ ಇಂಟು ಅನಂತ, ಪ್ಲಸ್ ಅಲ್ಲ, ಪ್ಲಸ್ ಬೇರೆ ಇಂಟು ಬೇರೆ, ಟೆನ್ ಪ್ಲಸ್ ಟೆನ್ ಬೇರೆ, ಟೆನ್ ಇಂಟು ಟೆನ್ ಬೇರೆ, ಟೆನ್ ಪ್ಲಸ್ ಟೆನ್ 20 ಆಗುತ್ತೆ, ಟೆನ್ ಇಂಟು ಟೆನ್ 100 ಆಗುತ್ತೆ. ಹೌದಾ? 10 ಹತ್ತು ಸಲ ಪ್ಲಸ್ ಮಾಡಿದರೆ 100 ಆಗುತ್ತೆ. 10 ಹತ್ತು ಸಲ ಇಂಟು ಮಾಡಿದರೆ 10^6 ಆಗ್ಬಿಡುತ್ತೆ. ಹಾಗೆ ಅನಂತ ಇಂಟು ಅನಂತ ಅಂದ್ರೆ ಮತ್ತು ಅನಂತಕ್ಕೆ ಬಂತು. ಹೌದ್ ತಾನೆ? ಅನಂತ ಅನಂತ ಗುಣಗಳು ಅಂದ್ರು. ಅರ್ಥ ಆಗ್ಲಿಲ್ಲ ನಮಗೆ, ದಾಸರಾಯರ ಹೃದಯ ಅರ್ಥ ಆಗ್ಲಿಲ್ಲ. ಅಂದ್ರೆ ಒಂದೇನು, ದೇವರ ಗುಣಗಳು ತುಂಬಾ ಇವೆ ಅಂತ ಒಂದರ್ಥ, ಅದರ್ಥ ಆಯ್ತು. ಹೇಳ್ತಾರೆ ಒಂದೊಂದು ಗುಣವು ಅನಂತ ಅನಂತ ಅಂದ್ರು. ಒಂದು ಗುಣ ಸಿಕ್ತಲ್ಲ ಇದನ್ನಾದ್ರೂ ಹೇಳ್ಕೊಳ್ಳೋಣ ಅಂದ್ರೆ ಅದು ಕೂಡ ಅನಂತ ಅನಂತ. ಅವನ ಅನಂತಾನಂದ ಗುಣಗಳಲ್ಲಿ ಒಂದು ಗುಣ ತಗೊಂಡ್ರೆ ಅದು ಅನಂತಾನಂತವಾಗಿದ್ರೆ ಅದರ ಒಂದೊಂದು ಗುಣದ ಅಂತ್ಯ ಆದಿ ಕಾಣದೆ ಒಂದು ಗುಣದ ಮಧ್ಯದಲ್ಲಿ ಎಲ್ಲಾದರೂ ಒಂದು ಗುಣ ಚೂರು ನೆನಪು ಬಂದರೆ ಸಾಕು. ಇಷ್ಟು ತಾತ್ರೆ ಕೊಟ್ರು ಅನಂತಾನಂತ. ಆ ಒಂದೊಂದು ಗುಣ ಎಂಥದ್ದು? ಅನಘ. ಪಾಪ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗುಣಗಳಿವು. ಅಷ್ಟೇ ಅಲ್ಲ, ಅಮಲ ಅಂದ್ರು ಮಲವಿಲ್ಲದ್ದು. ಗುಣಗಳಲ್ಲಿ ಮಲ ಯಾವುದು ನೋಡಿ ನೋಡಿ. ಮಲ ಅಂದ್ರೆ ದುರ್ಗುಣ, ಮಲ ಅಂದ್ರೆ ದುರ್ಗುಣ. ಗುಣದಲ್ಲಿ ಮಲ, ಗುಣದಲ್ಲಿ ಮಲ ಅಂದ್ರೆ ಎಲ್ಲರಲ್ಲಿ ಗುಣಗಳಿವೆ. ಲಕ್ಷ್ಮೀದೇವಿ ಮೊದಲು
ದುರ್ಗುಣಗಳೇ ಇವೆ. ಆದರೆ ಚೂರು ಮಲ ಇದೆ ಅಂತೆ. ಏನು ಅಸ್ವಾತಂತ್ರ್ಯ ಮಲ? ಆ ಮಲ ಇಲ್ಲದೆ ಯಾರ ಗುಣ ಇಲ್ಲ. ಹೌದ್ ತಾನೆ? ಆ ಮಲ ಇಲ್ಲದ ಗುಣ ಸ್ವಾಮಿದು ಮಾತ್ರ. ಅದಕ್ಕೆ ಅಮಲ ಅಮಲ. ಯಾಕೆ ಇವ ಅಮಲ ಅಂದ್ರೆ ಆದ್ದರಿಂದಲೇ ಅಮಲ ಅಂದ್ರು. ಆ ಅಂದ್ರೆ ಯಾರು? ಬ್ರಹ್ಮ ಗುಣಪೂರ್ಣ. ಗುಣಪೂರ್ಣನಾದ್ದರಿಂದಲೇ ಮಲ ಇಲ್ಲ ಅಂದು ಅರ್ಥ ಆಗಿಲ್ಲ ನಮಗೆ. ಅದಕ್ಕಂದ್ರು ಒಂದು ಪಾತ್ರೆ, ಪಾತ್ರೆ ತುಂಬಾ ಅಕ್ಕಿ ತುಂಬಾ ಹಾಕಿದ್ದೀರಾ, ತುಂಬ ಹೋಗಿದೆ, ಅದರ ಮೇಲೆ ಬೇಳೆ ಮಿಕ್ಕದೆಲ್ಲ ಸುರಿತಾ ಇದ್ದೀರಾ, ಆ ಪಾತ್ರೆ ಒಳಗೆ ಹೋಗುವಂತ ಎಲ್ಲ ಹೊರಗೆ ಬೀಳ್ತಾ ಇರುತ್ತೆ, ಒಳಗೆ ಅಕ್ಕಿ ಹಾಗೇ ಇರುತ್ತೆ. ಅವಾಗ ನೀವೇನಂತೀರಾ, ಅದರ ತುಂಬಾ ಅಕ್ಕಿ ಇರುವಾಗ ಬೇರೆಯದು ಬರಲ್ಲ. ಅಂದ್ರೆ ದೇವರ ತುಂಬಾ ಗುಣಗಳೇ ತುಂಬಿರುವಾಗ ದೋಷ ಬರಲಿಕ್ಕೆ ಜಾಗವೇ ಇಲ್ಲ. ದೇವರನ್ನ ಗುಣಪೂರ್ಣ ಅಂತ ಹೇಳಿದರೇನೆ ದೋಷರಹಿತ ಅಂತ ಹೇಳಿದ್ದಾಯಿತಲ್ಲಿ. ಅದಕ್ಕೆ ಅಮಲ. ಯಾಕೆ ಅತಏವ ಅಮಲ? ಯಾಕೆ ಅವನು ಗುಣಪೂರ್ಣನಾದ್ದರಿಂದ ಮಲ ಇಲ್ಲ. ಅಂದ್ರೆ ಇವನಲ್ಲಿ ಯಾವ ಅಸ್ವಾತಂತ್ರ್ಯಾದಿ ದೋಷ? ಇನ್ನೊಂದು ಹೇಳುತ್ತಾರೆ, ಈ ಗುಣಗಳಲ್ಲಿ ಮಲಗಳು ಯಾವುದು? ಅಸ್ವಾತಂತ್ರ್ಯ ಒಂದು ಮಲ ಆದರೆ ಇನ್ನೊಂದು ಮಲ ಯಾವುದು? ಗುಣಗಳು ಯಾವುದು? ಜ್ಞಾನ ಆನಂದ ಮೊದಲಾದವು. ರಮಾದೇವಿಯ ಆನಂದ ಅದು ಆಕೆದು ಅಸ್ವಾತಂತ್ರ್ಯದಿಂದ ಕೂಡ. ದೇವರು ಆನಂದ ಇದೆ, ದೇವರು ಉಣಿಸಿದ್ರೆ ಉಣಬೇಕು, ಇಲ್ಲ ಸುಮ್ಮನೆ ಕೂತಬೇಕು. ಆನಂದ ಇದೆ, ಪ್ಯಾರಾಲಿಸಿಸ್ ಪೇಷಂಟ್. ನಾನು ಸುಮ್ಮನೆ ಅದ ಆ ಶಬ್ದ ಹೇಳ್ತಾ ಇಲ್ಲ, ತಲೆಗೆ ಬರಬೇಕು ಅಂತ ಹೇಳ್ತಾ ಇದ್ದೇನೆ. ಕೈಲಾಗದೆ ಇರುವ ವ್ಯಕ್ತಿ ಮುಂದೆ ತಟ್ಟೆ ತುಂಬಾನೆ ಇದ್ರೆ ಏನು ಉಪಯೋಗ? ತಿನ್ಸೋರ್ ಬೇಕಲ್ವಾ? ಸುಲಭವಾಗಿ ತಲೆಗೆ ಹೋಗುತ್ತೆ ಅಂತ ಅದು ಹೇಳ್ತಾ ಇರ್ತೇನೆ ನಾನು. ಅದರಿಂದ ಎಲ್ಲಾ ದೇವತೆಗಳಿಗೂ ಲಕ್ಷ್ಮೀದೇವಿ ಮೊದಲುಕೊಂಡು ಎಲ್ಲರಿಗೂ ಕೂಡ ಅವರವರ ಗುಣ ಎಲ್ಲ ಆನಂದ ಇದೆ, ಆನಂದ ಮೊದಲಾದ ಗುಣಗಳಿವೆ. ದೇವರು ಉಣಿಸಿದರೆ ಬರುತ್ತೆ, ಇಲ್ಲದರಿಲ್ಲ. ಇನ್ನೊಂದು ಮಲ ಇದೆಯಂತೆ. ಏನದು ಅಂದ್ರೆ ಸಾಂತತ್ವ ಸಾತಿಶಯತ್ವ. ಸಾಂತತ್ವ ಅಂದ್ರೆ ಏನು ಅಂದ್ರೆ ದೇರ್ ಇಸ್ ಅನ್ ಎಂಡ್. ಅವರ ಎಲ್ಲರ ಆನಂದಾದಿ ಗುಣಗಳಿಗೆ ಎಂಡ್ ಇದೆ. ಲಕ್ಷ್ಮೀ ದೇವಿಗೂ ಎಂಡ್ ಇದೆ, ದೇವರಿಗಿಲ್ಲ. ಸಾತಿಶಯ ಒಬ್ಬರಕ್ಕಿಂತ ಒಬ್ಬರು ಜಾಸ್ತಿ ಅಂತಿದೆ, ಇದು ಕಮ್ಮಿ ಅಂತ ಆಯ್ತು ಒಂದು ದೋಷ. ಹಾಗಾದ್ರೆ ಲಕ್ಷ್ಮೀದೇವಿ ಬಂದಾಗ ಎಲ್ಲರಿಗಿಂತ ಲಕ್ಷ್ಮೀದೇವಿ ಜಾಸ್ತಿ, ಮತ್ತೆ ಆಕೆಗಿಂತ ಇದು ಇದ್ದಲ್ಲ, ಆದ್ರಿಂದಲೇ ಆಕೆದ್ದು ಕಮ್ಮಿ, ಆದ್ರಿಂದ ದೋಷ ಬಂತು. ಸಾಂತತ್ವ ಸಾತಿಶಯತ್ವ ಅಸ್ವಾತಂತ್ರ್ಯ ಇದು ಗುಣಗಳೇ, ಆದರೆ ಗುಣಗಳ ಲಿಮಿಟೇಷನ್ಸ್, ಅದನ್ನ ದೋಷ ಅಂದ್ರು. ಈ ದೋಷಗಳಿಲ್ಲದ ಗುಣಗಳು ದೇವರದ್ದು ಅಷ್ಟೇ ಅಲ್ಲ, ಅಘ ಮುಟ್ಟಲಾರದ್ದು. ಒಂದೊಂದು ಗುಣ ಇಂಥದ್ದು, ಒಂದೊಂದು ಗುಣ ಇಷ್ಟಿದೆ, ಅದು ಒಂದೊಂದು ಎಂಥದ್ದು ಅನಂತನಂತ. ಅದರ್ಥ ಆಗಲ್ಲ ನೋಡ್ರಿ, ಒಂದೊಂದು ಅನಂತನಂತ ಹೇಗೆ? ಯಾಕಂದ್ರೆ ಒಂದು ಗುಣದೋಳು ಅನಂತ ಗುಣಗಳು, ಒಂದು ರೂಪದೋಳು ಅನಂತ ರೂಪಗಳು ಅಂತ ದೇವರ ಚಿಂತನೆ. ಅದಕ್ಕೆ ಹೇಳ್ತಾರೆ ದೇವರದು ಅನಂತ ಗುಣಗಳಿವೆ ಅಲ್ಲ, ಅನಂತ ಗುಣಗಳಿವೆ. ಅನಂತ ಗುಣಗಳನ್ನ ನನ್ನ ಬಾಯಿಂದ ಹೇಳಬೇಕು ಅನ್ಕೊಂಡೆ, ಆಗಲ್ಲ ಅಲ್ಲ. ಆದರೆ ಅನಂತ ಗುಣಗಳನ್ನು ಹೇಳಬೇಕಂತ ಆಸೆ ಇದೆಯಾ ಅಂದರು. ಸ್ವಾಮಿ ಎಷ್ಟು ಕರುಣಾ ಸಮುದ್ರ ಹರಿ ಅಂತ ಹೇಳ್ಬಿಟ್ರು. ಅಲ್ಲ ಸ್ವಾಮಿ ತುಂಬಾ ಇಷ್ಟಿದೆ, ಲಕ್ಷ್ಮೀ ದೇವಿಗೆ ಕೈಲಾಗ್ತಾ ಇಲ್ಲ, ಆಸೆ ಅಂತೂ ಇದೆ, ಏನೋ ಕೊನೆ ಮುಟ್ಟಬೇಕು ಅಂತ ಎಲ್ಲ ಒಂದ್ಸರಿ ಹೇಳಿಬಿಡ್ಬೇಕು ಅಂತ ಹೇಳಿ ಆಗ್ತಾ ಇಲ್ಲ. ಅಲ್ಲ ನಿಮ್ ಬಾಯಿಂದ ಬಂದ್ರೆ ಸಾಕ? ಹಾ ಅಂದ್ರೆ ನಾನು ಒಪ್ಪಿದರೆ ಸಾಕ? ನನ್ನ ಎಲ್ಲಾ ಗುಣಗಳನ್ನು ನೀ ಹೇಳಿದ್ದೀಯ ಅಂತ ಒಪ್ಪಿದರೆ ಸಾಕ? ನೀ ಒಪ್ಪಿದರೆ ಸಾಕು. ಹೌದಾ? ಸರಿ ನೋಡು, ಒಂದು ಗುಣದಲ್ಲೇ ಎಲ್ಲಾ ಗುಣಗಳು ಕೂತಿವೆ. ಒಂದು ಗುಣ ಹೇಳು. ಎಲ್ಲಾ ಗುಣ ಹೇಳಿದಂತೆ ಹೌದ್ ತಾನೆ?
ಅದಕ್ಕೆ ಒಂದು ರಾಮ ನಾಮದಲ್ಲಿ ಸಹಸ್ರ ನಾಮಗಳು ಆಗಿದೆ. ರಾಮ ಅಂದ ಕೂಡಲೇ ಸಹಸ್ರ ನಾಮ ಹೇಳಿದಂತೆ ಒಂದು ಗುಣ ಹೇಳಿದ ಕೂಡಲೇ ಅನಂತ ಗುಣಗಳ ಉಚ್ಚಾರ ಮಾಡಿದ ಫಲ ಕೊಡ್ತೇನೆ. ಒಂದೊಂದು ಹೇಳಲಿಕ್ಕೆ ಟ್ರೈ ಮಾಡಬೇಡ, ಹಿಂಗಾಗಲ್ಲ. ಅದಕ್ಕೆ ಭಕ್ತನ ಮನಸ್ಸು ಸಂತೋಷಗೊಳಿಸಲಿಕ್ಕೆ ಈ ಥರ ಭಗವಂತ ಮಾಡ್ತಾ ಇದ್ದಾನೆ. ಅದಕ್ಕೆ ಅನಘನ ಅನಲ ಅನಂತ ಅನಂತ ಅಂದ್ರು. ಅನಂತ ಅನಂತ ಅಂದಾಗ ನೋಡಿ, ನಮ್ಮಲ್ಲಿ ನಿಮಗೆ ಒಳ್ಳೆತನ ಇದೆ ಅಲ್ವಾ? ಒಳ್ಳೆತನ ನಿಮ್ಮಿಂದ ಸಪರೇಟ್ ಮಾಡ್ಲಿಕ್ಕಾಗುತ್ತಾ? ಆಗಲ್ಲ. ಒಳ್ಳೆತನ ನೀವು ಒಂದೇ ಹೌದಾನೆ? ಗುಣ ಗುಣಿ ಅಭೇದ. ಅವಾಗಂದ್ರು ಹಾಗಾದ್ರೆ ನೀವು ಅಂದ್ರು ನಿಮ್ಮ ಒಳ್ಳೆತನ ಅಂದ್ರು ಬೇರೆ ಅಲ್ಲ, ದೇವರ ಗುಣಗಳು ಅಂದ್ರು ದೇವರು ಅಂದ್ರು ಬೇರೆ ಅಲ್ಲ. ಹಾಗಾದ್ರೆ ದೇವರ ಸತ್ ಚಿತ್ ಆನಂದ ಆತ್ಮ ಅಂತ ನಾಲ್ಕು ಗುಣಗಳು ಅಂತ ಹೇಳಿದಾಗ ಈ ನಾಲ್ಕು ಗುಣಗಳು ಅಂದ್ರೆ ಅದಕ್ಕೊಂದು ರೂಪ ಇದೆಯೇ ಇಲ್ವಾ? ಅಂದ್ರೆ ಗುಣ ಅಂದ್ರೆ ಸಪರೇಟ್ ಆಗತ್ತೆ ಎಲ್ಲ ಹತ್ತಿತರ ಆಡ್ತಾಡತ್ತಾ ಏನಿದು ಅಂದ್ರೆ ಆ ಗುಣ ಅವನಿಂದ ಬೇರೆ ಅಲ್ಲ, ಅವನೇ. ಹಾಗಾದರೆ ಸತ್ ಅಂದ್ರೆ ಏನು ಅಂದ್ರೆ ಅನಿರುದ್ಧ ಅಂದ್ರು. ಚಿತ್ ಆನಂದ ಆತ್ಮ ಅಂದ್ರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳೇ ಆ ಗುಣಗಳನ್ನು ಪ್ರಕಟ ಮಾಡುತ್ತಾ ಇದೆ ಹೀಗೆ ಹೇಳ್ತಾರೆ. ಹಾಗಾದರೆ ದೇವರ ಅನಂತ ಗುಣಗಳಿವೆ ಅಂದ್ರೆ ಅನಂತ ರೂಪಗಳಿವೆ, ರೂಪ ಗುಣಗಳಿಗೆ ಭೇದ ಇಲ್ಲ. ಹಾಗಾದರೆ ಒಂದು ರೂಪದೋಳ ಅನಂತ ರೂಪಗಳು ಅಂದ್ರು, ಒಂದು ಗುಣದೋಳ ಅನಂತ ಗುಣಗಳು ಅಂದ್ರು ಒಂದೇ. ಹಾಗಾದರೆ ಎಲ್ಲದರ ಮಧ್ಯದಲ್ಲಿ ಒಂದು ರೂಪ ಒಂದು ಗುಣ ಚಿಂತನೆ ಮಾಡಿದರೆ ಎಲ್ಲಾ ಮಾಡಿದರ ಫಲ ಬರುತ್ತೆ. ಈ ಸೀಕ್ರೆಟ್ ಅಂತ ಹೇಳ್ಕೊಡ್ತಾ ಇದ್ದಾರೆ. ಅದು ಎಲ್ಲಿ ಬರುತ್ತೆ ಅಂದ್ರೆ ದೇವರ ಗುಣಗಳ ಪಟ್ಟಿ ಕೊಡ್ತಾ ಬರ್ತಾರೆ. ಎಷ್ಟಪ್ಪ? ಹರಿಕಥಾಮೃತ ಸಾರದಲ್ಲಿ ತುಂಬಾ ಹೇಳಿಬಿಡ್ತಾರೆ. ಸಾಕಾಗ್ಬಿಡುತ್ತೆ, 32 ಸಂಧಿ ಪಾರಾಯಣ ಮಾಡ್ಬೋದು, ಬಾಯ್ಪಾಠವೂ ಮಾಡ್ಬೋದು. ಒಂದೊಂದು ಶಬ್ದದಲ್ಲಿ ಏನೇನು ಗುಣಗಳು ಹೇಳಿದ್ದಾರೆ ಅಂತ ತಿಳ್ಕೊಂಡು ಅದು ಬಾಯ್ಪಾಠ ಮಾಡಿ ಏನ್ ಹಿಡ್ಕೊಬಹುದು ಅಲ್ವಾ? ಹರಿಕಥಾಮೃತ ಸಾರದ ಸಾಧ್ಯ ಇಲ್ಲ. ಅಂತ ಕಾಲಕ್ಕೆ ಹರಿಕಥಾಮೃತ ಸಾರದಲ್ಲಿ ಟಾರ್ಚ್ ಹಾಕಿ ಎಲ್ಲಿ ಬೇಕಾದ್ರೂ ಒಂದು ಶಬ್ದ ಹಿಡ್ಕೊಂಡು ಅದರಲ್ಲಿ ಒಂದು ಗುಣ ಚಿಂತನೆ ಮಾಡಿದ್ರು ಅದರಲ್ಲಿ ಎಲ್ಲಾ ಗುಣಗಳು ಎಲ್ಲಾ ರೂಪಗಳು ಇವೆ ಅಂತ ತಿಳಿದು ಚಿಂತನೆ ಮಾಡಿದ್ರೆ ಇಡೀ ಹರಿಕಥಾಮೃತ ಸಾರ ಪಾರಾಯಣ ಮಾಡಿದ ಫಲ ಬಂದ್ಬಿಡುತ್ತೆ. ನಂಗಲ್ವೇಪ ಜಗನ್ನಾಥದಾಸರಿಗೆ ಹೇಳಿದೆ ಅಂತ ಸೆಟಪ್ ಮಾಡಿದ್ದಾರೆ. ಅವ್ರನ್ನ ಕೇಳಿದ್ರೆ ಅವರಂದ್ರು ನಮ್ದಲ್ಲ ಸೊತ್ತಿದು ಮಧ್ವರಾಯರದ್ದು, ಅಲ್ಲಿಗೆ ಹೋಗೋಣ ಅಂದ್ರು. ಹಾಗಾದರೆ ಆಚಾರ್ಯರ 37 ಗ್ರಂಥಗಳಲ್ಲಿ ಒಂದೊಂದು ಶಬ್ದದಲ್ಲೂ ಭಗವದ್ ರೂಪಗಳು ಅಕ್ಷರಾಕ್ಷರದಲ್ಲೂ ನಿಂತಿವೆ. ಅಂದರೆ ಅದು ಹೇಗೆ ನಿಂತಿವೆ ಅಂದ್ರೆ ಒಂದೊಂದು ಅಕ್ಷರದಲ್ಲೂ ಭಗವದ್ ರೂಪಗಳು ನಿಂತಿವೆಯಲ್ಲ, ಆ ಒಂದಕ್ಷರ 37 ಗ್ರಂಥಗಳಿವೆ, ಆ 37 ಗ್ರಂಥಗಳಲ್ಲಿ ಒಂದಕ್ಷರ ತೆಗೆದೆ ನಾನು, ಒಂದು ಶಬ್ದ ತೆಗೆದೆ. ಒಂದೊಂದು ಅಕ್ಷರವು ಭಗವಂತನ ಕುರಿತು ಹೇಳುತ್ತೆ ನೋಡಿ. ಈ ಅಂತ ಒಂದಕ್ಷರ, ಆ ಅಂತ ಒಂದಕ್ಷರ, ಆ ಅಂದ್ರೆ ಗುಣಪೂರ್ಣ ಅಂತ ಹೇಳುತ್ತೆ, ಈ ಅಂದ್ರೆ ಆಶ್ಚರ್ಯಕರವಾದ ವಸ್ತು ಅಂತ ಹೇಳುತ್ತೆ, ಈ ಅಂತ ಒಂದು ಅಕ್ಷರ, ವಿ ಅಂದ್ರೂ ಭಗವಂತನನ್ನೇ ಹೇಳುತ್ತೆ, ಹೌದಾನೆ? ಇವೆಲ್ಲ ಗೊತ್ತು ನಮಗೆ. ಹಾಗಾದ್ರೆ ಒಂದೊಂದು ಅಕ್ಷರ ಭಗವಂತನ ಗುಣವನ್ನ ಹೇಳುತ್ತಾ ಇದೆ, ರೂಪವನ್ನ ಹೇಳುತ್ತಾ ಇದೆ. ಒಂದು ಆಚಾರದ ಶಾಸ್ತ್ರದಲ್ಲಿ ಒಂದಕ್ಷರವನ್ನ ತೆಗೆದು ಅಲ್ಲಿ ಒಂದು ರೂಪವನ್ನ ಚಿಂತಿಸಿ ಆ ಅಕ್ಷರ ಹೇಳುವ ಗುಣವನ್ನು ಆಚಾರದ ಕ್ರಮದಲ್ಲಿ ಚಿಂತಿಸಿ ಇದರೊಳಗೆ ಏನು ಈ ಒಂದಕ್ಷರವೇ ಇಡೀ ಆಚಾರದ ಶಾಸ್ತ್ರವನ್ನ ತಿಳಿಸಿಕೊಡುತ್ತೆ. ತಿಳ್ಕೊಳ್ಳೋ ತಾಕತ್ತಿದ್ರೆ ಆ ಒಂದು ಅಕ್ಷರದಿಂದ ಇಡೀ ಶಾಸ್ತ್ರ ವ್ಯಾಖ್ಯಾನ ಮಾಡಬಹುದು. ಮಾಡೋರು ನಾನಲ್ಲ, ಮಾಡ್ತಾರೆ ನೋಡಿ. ಭಾಗವತದ ಮೊದಲನೇ ಶ್ಲೋಕದಲ್ಲಿ ಒಬ್ಬರು ವ್ಯಾಖ್ಯಾನ ಬರೆದರು, ಹತ್ತವತಾರದ ಪರಿಚಯ ಮಾಡಿಬಿಡ್ತಾರೆ. ಹತ್ತವತಾರ ಪೂರ್ಣ ಸ್ತೋತ್ರ ಎಲ್ಲ ಬರುತ್ತೆ. ಒಂದು ಅಕ್ಷರ ಸಾಕು ಅಂದ್ರು. ಇಡೀ ಆಚಾರ ಶಾಸ್ತ್ರದಲ್ಲಿ ಒಂದಕ್ಷರ ಇಡೀ ಶಾಸ್ತ್ರ ಹೇಳುತ್ತೆ. ಇಡೀ ಶಾಸ್ತ್ರದಲ್ಲಿರುವ ಎಲ್ಲಾ ಭಗವದ್ ರೂಪಗಳು ಎಲ್ಲಾ ಗುಣಗಳು ಒಂದಕ್ಷರದಲ್ಲಿರುವ ರೂಪದಲ್ಲಿ ಗುಣಗಳಲ್ಲಿ ಇವೆ. ಈ ತಳಕೊಂಡು ಆಚಾರ ಶಾಸ್ತ್ರದಲ್ಲಿ ಒಂದಕ್ಷರ
ಅಕ್ಷರ, ಒಂದು ಪದ, ಒಂದು ವಾಕ್ಯ ಈ ಅನುಸಂಧಾನದಿಂದ ಹೇಳಿದರೆ ಇಡೀ ಸರ್ವಮೂಲ ಪಾರಾಯಣ ಮಾಡಿದ ಫಲ ವ್ಯಕ್ತಿಗೆ ಬಂದೇ ಬರುತ್ತೆ. ಈ ರಹಸ್ಯ ಇಲ್ಲಿ ಹೇಳಿಕೊಡ್ತಾ ಬರ್ತಾರೆ. ಪ್ರೊವೈಡೆಡ್ ಹೇಳುವ ಕಾಲಕ್ಕೆ ಅನುಸಂಧಾನ ಪೂರ್ತಿಗಳಬೇಕು ಅಷ್ಟೇ. ಅದಕ್ಕೆ ಹೇಳುತ್ತಾರೆ, ದುನದಿಯಾದ್ಯಂತವನು ಕಾಣದೆ ಮನುಜ ಏಕತ್ರ ಬಲಿ ತಾಮಜ್ಜನವಗೈಯ ಸಮಸ್ತ ದೋಷದಿ ಮುಕ್ತನಃ ತೆರದಿ ಅನಘನ ಅಮಲ ಅನಂತ ಅನಂತ ಸುಗುಣಗಳ ಒಳಗೆ ಒಂದೇ ಗುಣೋಪಾಸನವ ದೈವ ಮಹಾತ್ಮ ಇತರ ಧನ್ಯ ಕೃತಾರ್ಥನೆನಿಸುವನು. ಇದರ ಅರ್ಥ ನಾಳೆ ನೋಡೋಣ. ಯಾಕೆಂದರೆ ಒಂದೊಂದು ಶಬ್ದ, ಗುಣೋಪಾಸನ ಅಂದ್ರೆ ಏನು, ಮಹಾತ್ಮ ಅಂದ್ರೆ ಅರ್ಥ ಏನು, ಧನ್ಯ ಅಂದ್ರೆ ಅರ್ಥ ಏನು, ಕೃತಾರ್ಥ ಅಂದ್ರೆ ಅರ್ಥ ಏನು. ಯಾಕೆ ಧನ್ಯ ಅವರು ಧನ್ಯರ್ರಿ ಎಂದರು, ಕೃತಾರ್ಥ ಅಂದ್ರೆ ಒಂದೇ ಅರ್ಥ, ಧನ್ಯ ಅಂದ್ರು ಕೃತ, ಮಹಾತ್ಮ ಅಂದ್ರು ಮೂರು ಹಾಕಿದ್ರು ಅಂದ್ರೆ ಏನೋ ಕೋತಿದೆ ಅಲ್ಲಿ, ಅದೇನೋ ನಾಳೆ ನೋಡೋಣ. ಶ್ರೀಕೃಷ್ಣ ಅಮ್ಮ ಇವತ್ತು ಒಂದು ಟೈಮ್ ಆಗಿದೆ, ಹತ್ತು ನಿಮಿಷ ಹೇಳಿರ್ತೇನೆ. ವಾದರಾಜ ಗುರು ಸಾರ್ವಭೌಮರು ತಮ್ಮ ಬೃಂದಾವನದಲ್ಲಿ ಇರತಕ್ಕಂಥ ಹಯಗ್ರೀವನ ಮಹಾತ್ಮ್ಯ, ಅಲ್ಲಿರತಕ್ಕಂಥ ಮುಖ್ಯ ಪ್ರಾಣದೇವರ ಮಹಾತ್ಮ್ಯ, ತಮ್ಮ ಮಹಿಮೆ ಎಲ್ಲವನ್ನೂ ಕೂಡ ಒಬ್ಬ ಮೂಕ ಬ್ರಾಹ್ಮಣಕ್ಕೆ 12 ವರ್ಷಗಳ ಕಾಲ ಸ್ವಪ್ನದಲ್ಲಿ ಹೇಳಿದರು. ಬೆಳಿಗ್ಗೆ ಏಳಬೇಕು ಬ್ರಾಹ್ಮಣ, ವಾದ್ಯರಾದರ ಶಿಷ್ಯರು ವೇದನಿಧಿಗಳು ಎದುರಿ ಕೂತಿರಬೇಕು. ಬೆಳಿಗ್ಗೆದ್ದ ಕೂಡಲೇ ಸ್ವಪ್ನದಲ್ಲಿ ಹೇಳಿದ ಎಲ್ಲಾ ಶ್ಲೋಕಗಳನ್ನು ತಡತಡನೆ ತನಗೆ ಗೊತ್ತಿಲ್ಲದೆ ಹೇಳ್ತಾ ಹೋಗಬೇಕು, ಹೇಳಿ ಮುಗಿಸಿದ ಕೂಡಲೇ ಮತ್ತು ಮೂಕನಾಗಬೇಕು, ಮತ್ತು ಮಾತು ಬರಲ್ಲ. ಪರೀಕ್ಷಾ ಅಂಕರು ತಚ್ಚತ್ತಿಮ್ ಅಂತ ಹೇಳ್ತಾರೆ. ಹೀಗಿತ್ತು ನೋಡಿ, ನಮಗೆ ಕನಸು ಬೀಳ್ತಾ ಇರುತ್ತೆ, ಆ ಕನಸಿನಲ್ಲಿ ಏಟೋ ಜನ ಮಾತಾಡಿರ್ತಾರೆ, ಎದ್ದು ಕೂಡಲೇ ಬ್ರಷ್ ಹಾಕಿ ತಿಕ್ಕದಂತ ಹೋಗಿರುತ್ತೆ, ಯಾವುದೂ ನೆನಪಿರಲ್ಲ. ಇನ್ನ ಕೆಲವು ಸಲ ಹುಟ್ಟಿದ ಕಾಲ ಬಿದ್ದ ಏನು ಚಿಕ್ಕ ಹುಡುಗರ ಕಾಲಕ್ಕೆ ಏನೋ ಕನಸಿದ್ರೆ ನೆನಪಿರುತ್ತೆ, ಇವತ್ತು ಬಿದ್ದು ನೆನಪಿರಲ್ಲ. ಆ ಕನಸಲ್ಲಿ ಹೇಳಿದ್ದಂತೂ ಕೆಲವರಿಗೆ ಯಾರೋ ಏನೋ ಹೇಳ್ತಾ ಇರ್ತಾರೆ, ಅರ್ಧ ನೆನಪಿರುತ್ತೆ ಅರ್ಧ ಇರಲ್ಲ, ಏನೋ ಹೇಳಿದ್ರು ನೋಡು. ಅಂತ ಅದು ಶ್ಲೋಕಗಳ ಶ್ಲೋಕಗಳ ಪರಂಪರೆ, ಹಾಗೇ ಸ್ವಪ್ನದಲ್ಲಿ ಹೇಳಿದ್ದನ್ನ ಧಾರಣೆ ಮಾಡಿ ಹೇಳತಕ್ಕ ತಾಕತ್ತು ವಾದರಾಜರು ಕೊಟ್ರ ಬ್ರಾಹ್ಮಣನಿಗೆ. ನಂತರ ಆ ಗ್ರಂಥ ಹಾಗೇ ಇತ್ತು, ಯಾರಿಗೂ ಅರ್ಥ ಆಗ್ತಿದ್ದಿಲ್ಲ. ಯಾಕೆ ಸ್ವಪ್ನದಲ್ಲಿ ವಾದರಾದರು 4 ಜನ ಇವರಿಗೆ ಕಾಣಿಸಿದರೆ 4 ಜನಕ್ಕೆ ಹೇಳಿದ್ದು, ಯಾರ್ಯಾರಿಗೆ ಹೇಳಿದ್ದು ಅಂತ ಹೇಳಿಲ್ಲ, ಬೆಳಿಗ್ಗೆ ಹೇಳಿಕೊಂಡು ಎಲ್ಲಾ ಸ್ವಪ್ನದ್ದು ಶ್ಲೋಕಗಳು ಪಟ್ಟಿ ಹೇಳಿದರು. ಅದು ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಇವಾಗ ನೀವೊಂದು ರೂಮ್ ಅಲ್ಲಿ ಕೂತಿರ್ತೀರ, ಒಂದು 5 ಜನ ಮಾತಾಡಿರ್ತೀರ, ಯಾರ್ಯಾರು ಮಾತಾಡಿದ್ದೀರಿ ಅಂತ ಹೇಳದೆ ನೀವು ಹೇಳಿದ್ದೆಲ್ಲ ಒಂದು ರೆಕಾರ್ಡ್ ಮಾಡಿ, ಬರೀ ಮಾತುಗಳು ಮಾತ್ರ ರೆಕಾರ್ಡ್ ಮಾಡಿ ಅದೊಂದು ಪುಸ್ತಕ ಪ್ರಿಂಟ್ ಮಾಡಿದ್ರೆ, ಯಾರು ಯಾರಿಗೆ ಏನು ಹೇಳಿದ್ರು ಅನ್ನೋದು ಗೊತ್ತೇ ಆಗಲ್ಲ, ಗೊತ್ತಾನೆ. ಹಾಗಾಗಿತ್ತು ಕೊನೆಗೆ ಆ ಮೂಕ ಬ್ರಾಹ್ಮಣನೇ ಅದೇ ಪರಂಪರೆಯಲ್ಲಿ ವಿಶ್ವಪ್ರಿಯ ತೀರ್ಥರು ಅಂತ ಬಂದರು. ಅವರಿಗೆ ಅಧ್ಯಯನಕ್ಕೆ ಸತ್ಯಧರ್ಮರತ್ರೆ ಹೋಗ್ತಾರೆ, ಅಲ್ಲಿ ಕಳಿಸ್ತಾರೆ. ಸತ್ಯಧರ್ಮರು ಅವರಿಗೆ ಬರೆದ ಆಹ್ವಾನದ ಪತ್ರಿಕೆ ಪ್ರಿಂಟ್ ಮಾಡಿದ ಅವಾಗಿನದ್ದು ಅದು ಹಾಗೇ ಇದ್ದಿದ್ದು ನಂತರದ ಪ್ರಿಂಟ್ ಮಾಡಿದರು. ಅವರು ಭಾವಿ ಶಚೀಪತೀನ್ ಪ್ರತಿ ಅಂತ ಹೇಳ್ತಾರೆ, ಮುಂದೆ ಇಂದ್ರ ಪದಕ್ಕೆ ಬರತಕ್ಕಂಥ ವಿಶ್ವಪ್ರಿಯ ತೀರ್ಥರೇ ಬನ್ನಿ ಅಂತ ಅವರಿಗೆ ಆಹ್ವಾನವನ್ನು ಕೊಡುತ್ತಾರೆ. ಯಾರು ಸತ್ಯಧರ್ಮರು. ಆವಾಗ ಅಲ್ಲಿಗೆ ಬರ್ತಾರೆ, ಬಂದಾಗ ರಾಯರು ಇವರಿಗೆ ಸೂಚನೆ ಕೊಡ್ತಾರೆ, ಆ ಹುಡುಗ ನಿಮ್ಮನ್ನು ನೋಡಬೇಕು, ಯಾಕೆ ಇವರು ರುದ್ರಾಂಶ ಸಂಭೂತರವರು, ನಮ್ಮ ಗುರುಗಳನ್ನು ನೋಡ್ಲಿಕ್ಕೆ ಅಂತ ಬರ್ತಾ ಇದ್ದಾರೆ, ಅವನ ಅನುಗ್ರಹ ಮಾಡಿ ಕಳಿಸ್ಕೊಡಿ, ನಾವೇ ಪಾಠ ಮಾಡ್ತೀವಿ. ನೋಡಿ, ಇಮ್ಮಿಡಿಯೇಟ್ ಗುರುಗಳ ಅನುಗ್ರಹ ಇಲ್ಲದಿದ್ರೆ ಪಾಠ ಆಗಲ್ಲ. ಅವರ ದರ್ಶನ ಮಾಡಿಸಿ ಕರ್ಕೊಂಡು ಹೋದ್ರು, ಹೋದ ಮೇಲೆ ಪಾಠ ಹೇಳಬೇಕು, ವೃಂದಾವನವೇ ಇರೋದು. ಅದಕ್ಕೆ ವೃಂದಾವನ ಒಂದು ಕೂತು ಸರ್ವಮೂಲ ಪಾರಾಯಣ ಮಾಡಬೇಕು ಅಂತ ಹೇಳಿದಾಗ ಇಡೀ ಸರ್ವಮೂಲ ಪಾರಾಯಣ ಮಾಡಿ ಮುಗಿಸಿ ನಮಸ್ಕಾರ ಮಾಡುತ್ತಾರೆ,
ಮಾಡಿದ ಕೂಡಲೇ ಬೃಂದಾವನದಿಂದ ಮಂತ್ರಾಕ್ಷತೆ ಅವರ ತಲೆ ಮೇಲೆ ಬಿಡುತ್ತೆ. ಬಿದ್ದ ಕೂಡಲೇ ಎಲ್ಲಾ ಶಾಸ್ತ್ರ ಒಳಗಿಂದ ಹೊರಗೆ ಬರುತ್ತವೆ. ಹೇಗೆ ವಿಜಯದಾಸರಿಗೆ ಬಂತೋ, ಗೋಪಾಲದಾಸರಿಗೆ ಬಂತೋ, ಹಾಗೆ ಅವರಿಗೆ ಎಲ್ಲ ಶಾಸ್ತ್ರ ಒಳಗಿಂದ ಹೊರಗೆ ಬಂತು. ಆವಾಗ ತಮ್ಮ ಸ್ವಪ್ನದಲ್ಲಿ ಹಿಂದಿನ ಎಷ್ಟೋ ಜನ್ಮಗಳ ಕೆಳಗೆ ವಾದರಾದರೂ ತಮ್ಮ ಸ್ವಪ್ನದಲ್ಲಿ ಹೇಳಿದ ಶ್ಲೋಕಗಳ ಗಂಟನ್ನು ತೆಗೆದು ಅದೆಂಥ ಸಾಮರ್ಥ್ಯ, ಮೇಧಾ ಸಾಮರ್ಥ್ಯ ಅಂದರೆ ಯಾವ 12 ವರ್ಷಗಳಲ್ಲಿ ಯಾವ ಯಾವ ದಿನ ಯಾವ ಸ್ವಪ್ನದಲ್ಲಿ ಯಾವ ದಿನ ವಾದಿರಾದರೂ ಯಾವ ಯಾವ ಶ್ಲೋಕ ಯಾರ್ಯಾರಿಗೆ ಹೇಳಿದ್ರು ಅಂತ ಎಲ್ಲ ಬರೆದ್ರು. ಸಾಧ್ಯವಿಲ್ಲದ ಕೆಲಸ ನಮ್ಮಂಥವರಿಗೆ ಅದು ಊಹಿಸಿಕೊಳ್ಳಿಗೂ ಕಲ್ಪನೆಗೆ ಎಟಕದಂತಹದ್ದು. ಅಂಥ ವ್ಯಕ್ತಿಗಳಾದವರು ವೃಂದಾವನ, ಅವರಿಗೆ ವಿಶ್ವಪ್ರೀತಿ ತೋರುತ್ತಿತ್ತು. ಆದರೆ ಅವರಿಗೆ ವೃಂದಾವನವೇ ಆಚಾರ್ಯರಾಗಿದ್ದು, ಪಾಠ ಹೇಳಿದ್ದು, ಅದಕ್ಕೆ ಅವರಿಗೆ ವೃಂದಾವನಾಚಾರ್ಯರು ಅಂತ ಹೆಸರು ಬಂತು. ಅಂತಹ ಮಹಾತ್ಮರ ಆರಾಧನಾ ದಿವಸ ಅವರನ್ನು ಸ್ಮರಣೆ ಮಾಡಿದ ಜನ್ಮವೇ ಸಾರ್ಥಕ. ಶ್ರೀಕೃಷ್ಣ.